ಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆ ಹತ್ತಿಯವರೇ ವಂದನೆಗಳು ಸ್ತೋತ್ರಗಳು ತಂದೆ ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಎಷ್ಟು ಮಂದಿ ವಾಕ್ಯಗಳನ್ನು ಇದ್ದಾರೋ ಎಲ್ಲರನ್ನು ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ಸಮಾಧಾನ ದಯಪಾಲಿಸಿ ಹೇಳುವಂಥ ಪ್ರತಿ ವಾಕ್ಯಗಳು ನಿಮ್ಮ ವಾಕ್ಯಗಳು ತಂದೆ ಇದ್ದದ್ದು ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ ಯೇಸು ಪವಿತ್ರ ನಾಮದಲ್ಲಿ ಇದ್ದೀನಪ್ಪ ತಂದೆಯೇ ಆಮೇನ್ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಏಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಬಂಜೆಯಳು ಎಂದು ಅಪಹಾಸ್ಯ ಹೊಂದಿ ದೇವರ ಬಳಿಯಲ್ಲಿ ಅರಿಕೆ ಮಾಡಿ ಮಕ್ಕಳನ್ನು ಪಡೆದ ಅನ್ನಳ ಇತಿಹಾಸ ಪ್ರಿಯರಾದ ದೇವರ ಮಕ್ಕಳಿರ ಈ ಒಂದು ಅಂಶವನ್ನು ಪ್ರತಿ ಕ್ರೈಸ್ತರು ನೋಡಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶ ನಿನ್ನೆ ದಿನದಂದು ಏಲಿ ಹಾಗೂ ಅವರ ಮಕ್ಕಳ ಇತಿಹಾಸವನ್ನು ಕುರಿತು ತಿಳ್ಕೊಂಡಿದ್ದೇವೆ ಏಲಿ ಎಂಬುವಂಥ ಆತನು ನ್ಯಾಯಸ್ಥಾಪಕನು ಆತನ ಮಕ್ಕಳು ಯಾಜಕರು ಅವರ ಮೂಲಕ ಇಸ್ರೇಲ್ ಜನಾಂಗದವರಿಗೆ ಒಳ್ಳೆಯದಾಗಬೇಕು ದೇವರ ಸಂಕಲ್ಪ ಅವರ ಮೂಲಕ ನೆರವೇರಬೇಕು ಇಸ್ರಾಯೇಲ್ಯರ ಮಧ್ಯದಲ್ಲಿ ಸಮಾಧಾನ ಇರಬೇಕು ಪ್ರಿಯರೇ ಆದರೆ ದೇವರ ಸೇವಕರು ಎಂದು ಕರೆಯಲ್ಪಡುತ್ತಿರುವ ನ್ಯಾಯಸ್ಥಾಪಕನಾಗಿರುವಂಥ ಏಲಿ ಮೂಲಕ ಆಗಿರ್ಬೋದು ಆತನ ಮಕ್ಕಳ ಮೂಲಕ ಆಗಿರ್ಬೋದು ಆಗಿನ ಸಮಾಜದಲ್ಲಿ ಸಮಾಧಾನ ಇದೆಯಾ ಅಂತ ನೋಡುವಾಗ ಸಮಾಧಾನ ಇಲ್ಲ ಗೊಂದಲ ಇದೆ ಯಾಕೆ ಗೊಂದಲ ಅಂತ ನೋಡುವಾಗ ಇವರು ಮಾಡುವಂಥ ಪಾಪಗಳು ದುಷ್ಕೃತ್ಯಗಳು ದೇವರಿಗೆ ಒಳಪಡದೆ ದೇಹಕ್ಕೆ ಒಳಪಟ್ಟು ಶರೀರ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಅವರು ತವಕಪಟ್ಟಿದ್ದಾರೆ ಅವರ ಜೀವಿತ ಇತಿಹಾಸವನ್ನು ನೋಡಿದಾಗ ಪ್ರಿಯರಾದ ದೇವರ ಮಕ್ಕಳಿರ ಏನೂ ಇಲ್ಲ ಪಾಪ ತುಂಬಿಕೊಂಡಿದೆ ಪಾಪ ತುಂಬಿಕೊಂಡಿದೆ ರೀ ತಂದೆ ಮಕ್ಕಳನ್ನು ಬಾಯಿ ಮಾತಿನಿಂದ ಹೇಳಿದ್ದಾರಷ್ಟೆ ಅಂದರೆ ಶ್ರದ್ಧೆಯಿಂದ ಹೇಳಿದ್ದಾರಾ ಅಥವಾ ಶ್ರದ್ಧೆ ಇಲ್ಲದೆ ಹೇಳಿದ್ದಾರಾ ದೇವರನ್ನು ಪ್ರೀತಿಸಿ ಗದರಿಸಿದ್ದಾನ ಅಥವಾ ಸುಮ್ಮನೆ ಹೇಳಿದಾರಂತ ನೋಡುವಾಗ ದೇವರನ್ನು ಸಂಪೂರ್ಣ ಹೃದಯದಿಂದ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಗದರಿಸಿಲ್ಲ ಬೋಧಿಸಿಲ್ಲ ಹೇಳಿ ಏನಾಗಿದ್ದಾರೆ ಅಂತ ನೋಡುವಾಗ ಟೋಟಲ್ ಕುಟುಂಬ ಕುಟುಂಬನೇ ನಾಶವಾಗುತ್ತೆ ಏಲಿಯಾಗಿರ್ಬೋದು ಆತನ ಮಕ್ಕಳ ಕುಟುಂಬ ಆಗಿರ್ಬೋದು ಇದು ನಿನ್ನೆ ತಿಳ್ಕೊಂಡಿದೀವಿ ಪ್ರಿಯರಾಧ್ಯರ ಮಕ್ಕಳಿರ ಅವ್ರ ಮೂಲಕ ಏನು ಕಲಿಬೇಕು ಅಂತ ನೋಡುವಾಗ ತಪ್ಪು ಮಾಡಿದಾಗ ಯಾರಾದರೂ ಪರವಾಗಿಲ್ಲ ನ್ಯಾಯಸ್ಥಾಪಕನಾದರೂ ಪರವಾಗಿಲ್ಲ ಯಾಜಕರಾದರೂ ಪರವಾಗಿಲ್ಲ ಯಾರಾದರೂ ಪರವಾಗಿಲ್ಲ ಖಂಡಿತವಾಗಿ ದೇವರು ಅವರಿಗೆ ತೀರ್ಪು ಮಾಡ್ತಾನೆ ಪ್ರಿಯರಿ ತೀರ್ಪು ಮಾಡ್ತಾನೆ ದೇವರು ತೀರ್ಪು ಮಾಡಿದಾಗ ಏನಾಗುತ್ತೆ ಅಂತ ನೋಡುವಾಗ ನಾಶ ಬರುತ್ತೆ ನಾಶವನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ದೇವರ ಸನ್ನಿಧಿಯಲ್ಲಿ ತಪ್ಪುಗಳನ್ನು ಒಪ್ಪಿಕೊಂಡು ಸರಿಪಡಿಸ್ಕೊಳ್ಬೇಕಾಗತ್ತೆ ಸರಿಪಡಿಸ್ಕೊಂಡವರು ತಪ್ಪುಗಳನ್ನು ಒಪ್ಪಿಕೊಂಡು ಸರಿಪಡಿಸಿಕೊಂಡವರು ಅಭಿವೃದ್ಧಿಯಾಗ್ತಾರೆ ದೇವರ ಸೇವೆಯಲ್ಲಿ ಮುಂದೆ ಹೋಗ್ತಾರೆ ತಪ್ಪುಗಳನ್ನು ಮರೆ ಮಾಡಿ ಪದೇ ಪದೇ ತಪ್ಪು ಮಾಡಿಕೊಂಡು ಹೋದರೆ ಆಕಸ್ಮಿಕವಾಗಿ ಅವರಿಗೆ ನಾಶ ಬರುತ್ತಾರೆ ಅವರು ನೆನೆಸದ ಗಳಿಗೆಯಲ್ಲಿ ಅವರಿಗೆ ನಾಶ ಅವರ ಇತಿಹಾಸವನ್ನು ನೋಡಿದಾಗ ಗೊತ್ತಾಗಿದೆ ಈ ದಿನ ಪ್ರಿಯರಾದ ದೇವರ ಮಕ್ಕಳಿರ ಅದೇ ಅಧ್ಯಾಯದಲ್ಲಿ ಮೊದಲನೇ ಸಮುವೆಲನು ಮೊದಲನೇ ಗ್ರಂಥ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನೇ ನಿನ್ನೆ ಕೂಡ ಅಲ್ಲೇ ತಿಳ್ಕೊಂಡಿದ್ದೀವಿ ಅದೇ ವಚನದಲ್ಲಿ ಮತ್ತೆ ಬರೋಣ ಪ್ರಿಯರೇ ಮೊದಲನೇ ಸಮವೇಲನ ಗ್ರಂಥ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಮೂರು ವಚನದವರೆಗೆ ನೋಡೋಣ ಒಂದನೇ ಸಮವೇಲನ ಗ್ರಂಥ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಮೂರು ವಚನದವರೆಗೆ ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿನ ರಾಮ ಚೋಫೀಂ ಊರಿನಲ್ಲಿ ಏಲ್ಖಾನ್ ಎಂಬ ಒಬ್ಬ ಮನುಷ್ಯನಿದ್ದನು ಇವನು ಏರೋಅಹಾಮನ ಮಗನು ಎಲಿಹೂವನ ಮೊಮ್ಮಗನು ತೋವಿವಿನ ಮರಿಮಗನು ಆಗಿದ್ದನು ತೋಹೋ ಎಂಬವನು ಎಫ್ರಾಮ್ಮನಾದ ಚೂಫನ ಮಗನು ಏಲ್ಖಾನನಿಗೆ ಅನ್ನಳು ಪೆನಿನ್ನಳು ಎಂಬ ಇಬ್ಬರು ಹೆಂಡತಿಯರು ಇದ್ದರು ಪೆನಿನ್ನಳಿಗೆ ಮಕ್ಕಳಿದ್ದರೂ ಅನ್ನಳಿಗೆ ಮಕ್ಕಳು ಇರಲಿಲ್ಲ ಅವನು ಪ್ರತಿ ವರ್ಷವೂ ಸೇನಾದೀಶ್ವರನಾದ ಯಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುದೋಸ್ಕರ ತನ್ನ ಊರಿನಿಂದ ಸಿಲೋವಿಗೆ ಹೋಗುತ್ತಿದ್ದನು ಪ್ರಿಯರಾದ ದೇವ್ರ ಮಕ್ಕಳಿರ ಏಲ್ಕಾನನಿದ್ದಾನೆ ಏಲ್ಕಾನನ ಇಬ್ಬರ ಹೆಂಡತಿಯರು ಅವರನ್ನು ಕರೆದುಕೊಂಡು ಸಿಲೋವಿಗೆ ಹೋಗ್ತಾ ಇದ್ದಾನಂತೆ ಪ್ರತಿ ವರ್ಷ ಪ್ರತಿ ವರ್ಷ ಹೋಗಿ ದೇವರ ಸನ್ನಿಧಿಯಲ್ಲಿ ಏನೇ ಆರಾಧನೆ ಮಾಡಿ ವಾಪಸ್ ತನ್ನ ಊರಿಗೆ ಹೋಗ್ತಾನೆ ಸ್ವಂತ ಊರಿಗೆ ಯರ್ಶಿಲೆಮ್ ಪಟ್ಟಣದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಈ ಒಂದು ಸಿಲೋವಿನ್ ಎನ್ನುವಂಥ ಒಂದು ಸ್ಥಳ ಇರುತ್ತೆ ಒಂದು ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಏನು ರೀ ಸಿಲೋವಿನ ಎನ್ನುವಂಥ ಒಂದು ಸ್ಥಳ ಇದೆ ಅಲ್ವಾ ಅಲ್ಲಿಗೆ ಹೋಗಿ ದೇವರನ್ನು ಆರಾಧನೆ ಮಾಡಿಕೊಂಡು ಬರೋರು ಅವರು ಇವರ ಇತಿಹಾಸ ಕ್ರಿಸ್ತ ಪೂರ್ವ ಸಾವಿರದ ನೂರು ವರ್ಷಗಳ ಹಿಂದೆ ನಡೆದಿರುವಂಥ ಇತಿಹಾಸ ಒಂದು ಇಪ್ಪತ್ತು ವರ್ಷ ಹಿಂದೆ ಮುಂದೆ ರೀ ಇವರ ಇತಿಹಾಸ ಓಕೆನಾ ಪ್ರಿಯರಾದ ದೇವ್ರ ಮಕ್ಕಳಿರ ಏಲ್ಕಾನನು ಎಂಬ ಈತನು ಪ್ರತಿ ವರ್ಷ ಹೋಗಿ ಬರ್ತಾಯಿದ್ದಾನೆ ಆತನಿಗೆ ಇಬ್ಬರು ಹೆಂಡತಿಯರು ಆ ಇಬ್ಬರ ಹೆಂಡತಿಯರಲ್ಲಿ ಒಬ್ಬ ಹೆಂಡತಿಗೆ ಮಕ್ಕಳಾಗಿದ್ದಾರೆ ಇನ್ನೊಬ್ಬ ಹೆಂಡತಿಗೆ ಮಕ್ಕಳಿಲ್ಲ ಇನ್ನೊಬ್ಬ ಹೆಂಡತಿಗೆ ಮಕ್ಕಳಿಲ್ಲ ಇಬ್ಬರಿದ್ದಾರೆ ಈ ಇಬ್ಬರ ಹೆಂಡತಿಯರ ಹೆಸರು ಅನ್ನಳು ಪೆನಿನ್ನಳು ಒಬ್ಬಾಕೆ ಹೆಸರು ಪೆನಿನ್ನಳು ಇನ್ನೊಬ್ಬಾಕೆ ಹೆಸರು ಅನ್ನಳು ಪೆನಿನ್ನಳಿಗೆ ಮಕ್ಕಳಿರ್ತಾರೆ ಅನ್ನಳಿಗೆ ಮಕ್ಕಳು ಇರೋದಿಲ್ಲ ಮಕ್ಕಳು ಇರದೇ ಇರುವ ಕಾರಣದಿಂದ ಏನು ನಡೀತಾ ಇದೆಯೋ ಒಂದು ಸಾರಿ ನಾಲ್ಕನೇ ವಚನ ನೋಡೋಣ ನಾಲ್ಕನೇ ವಚನ ಏಲ್ಕಾನನು ಯಜ್ಞವನ್ನು ಅರ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪೆನಿನ್ನಳಿಗೆ ಆಕೆ ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು ಅವನು ಅನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ ಯಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು ಇದಲ್ಲದೆ ಆಕೆಯ ಸವತಿಯು ಯಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು ನೋಯಿಸುತ್ತಿದ್ದಳು ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು ಅನ್ನಳಿಗೆ ಮಕ್ಕಳಾಗಿಲ್ಲ ಅನ್ನಳು ಬಂಜೆಯಳು ಎಂದು ಬರೆಯಲ್ಪಟ್ಟಿದೆ ಅನ್ನಳು ಬಂಜೆಯಳು ಎಂದು ಬರೆಯಲ್ಪಟ್ಟಿದೆ ಬಂಜೆಯಳು ಅಂದರೆ ಮಕ್ಕಳನ್ನು ಹೆರೆದ ಗರ್ಭ ಬಂಜೆಯಳಾಗಿರುವಂಥ ಅನ್ನಳನ್ನು ನೋಡಿ ಪೆನಿನ್ನಳು ಏನು ಹೇಳ್ತಾ ಇದ್ದಾಳೆ ಪೆನಿನ್ನಳು ಇದ್ದಾಳಂತೆ ಏನೆಂದು ಕೆಣಕುವಂಥದ್ದು ಏನ್ರಿ ಪೆನಿನ್ನಳಿಗೆ ಮಕ್ಕಳು ಇರುವುದರಿಂದ ಅನ್ನಳ ಮೇಲೆ ಏನ್ರಿ ಅಪಹಾಸ್ಯ ಮಾಡುವಂಥದ್ದು ಕೆಣಕಿ ಅಪಹಾಸ್ಯ ಮಾಡುವಂಥದ್ದು ಇಲ್ಲ ಆವೇಶದಿಂದ ಇಲ್ಲಾಂದರೆ ಪ್ರಿಯರಾದ ದೇವ್ರ ಮಕ್ಕಳಿರು ಈಕೆ ಗರ್ವದಿಂದ ಅಹಂಕಾರದಿಂದ ಸೊಕ್ಕಿನಿಂದ ಮಾತನಾಡಿ ಆಕೆಯ ಮನಸ್ಸನ್ನು ನೋಯಿಸುವಂಥದ್ದು ಇಬ್ಬರು ಸ್ತ್ರೀಯರು ಇಬ್ಬರು ಮಹಿಳೆಯರು ಇಬ್ಬರು ಒಬ್ಬ ಪುರುಷನಿಗೆ ಹೆಂಡತಿಯರು ಅಂದರೆ ಅಕ್ಕ ತಂಗಿಯರು ಅಕ್ಕ ತಂಗಿ ಸ್ಥಾ ಸ್ಥಾನದಲ್ಲಿ ಅವರಿದ್ದಾರೆ ಅಂದರೆ ಇಬ್ಬರು ಕೂಡ ಒಬ್ಬ ಪುರುಷನಿಗೆ ಹೆಂಡತಿಯಾಗಿರುವಾಗ ಹೆಂಡತಿಯರು ಆಗಿರುವಾಗ ಅವರಿಬ್ಬರೂ ಕೂಡ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇಬ್ಬರು ಕೂಡ ದೇವರ ಭಕ್ತರೆ ಒಟ್ಟಿನಲ್ಲಿ ಏಲ್ಕಾನನು ಪೆನಿನ್ನಳು ಅನ್ನಳು ಮೂವರು ಭಕ್ತರೆ ದೇವರ ಸನ್ನಿಧ್ಯ ಹೋಗ್ತಾ ಆದರೆ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ಪೆನಿನ್ನಳು ಅನ್ನಳನ್ನು ನೋಡಿ ಅಪಹಾಸ್ಯ ಇದ್ದಾಳೆ ಅನ್ನಳನ್ನು ನೋಡಿ ಈಗಿನ ಕಾಲದಲ್ಲಿ ಕೂಡ ಪ್ರಿಯರಾದ ದೇವರ ಮಕ್ಕಳಿರ ಮಕ್ಕಳನ್ನು ಪಡೆದವರು ಮಕ್ಕಳನ್ನು ಪಡೆಯದೇ ಇರುವವರನ್ನು ನೋಡಿ ಅವರನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇರ್ತಾರೆ ಕೆಲವರು ಹೇಗೆ ಅಪಹಾಸ್ಯ ಮಾಡ್ತಾರೆ ಮದುವೆ ಆದ ನಂತರ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ದಾಟುತ್ತೇರಿ ಮಕ್ಕಳು ಇಲ್ಲದೇ ಇರುವಾಗ ಅಂದರೆ ಮಕ್ಕಳು ಆಗೋದಿಲ್ಲ ಮಕ್ಕಳು ಆಗದೇ ಇರುವುದನ್ನು ನೋಡಿ ಕೆಲವರು ಏನು ಮಾಡ್ತಾರಂತ ಅಂತ ನೋಡುವಾಗ ಅಪಹಾಸ್ಯ ಮಾಡ್ತಾರೆ ಹೇಗೆ ಅಪಹಾಸ್ಯ ಮಾಡ್ತಾರೆ ಯಾವ ಭಾಷೆಯಿಂದ ಮಾತಾಡ್ತಾರೆ ಅಂತ ನೋಡುವಾಗ ಅವರ ಭಾಷೆಗಳು ಡಬಲ್ ಮೀನಿಂಗ್ ಇರುತ್ತೆ ಬೇರೆ ರೀತಿಯಲ್ಲಿ ನೋಯಿಸುವಂಥ ಮಾತಿನಲ್ಲಿ ಈ ರೀತಿ ಡಬಲ್ ಮೀನಿಂಗಿಂದ ಮಾತಾಡುವಂಥ ಏನ್ರಿ ಇದ್ದಾರೆ ಪ್ರಿಯರೇ ಅದು ಮಕ್ಕಳು ಯಾರು ಪಡೆದಿಲ್ವೋ ಅವರು ಅನುಭವಿಸ್ತಾ ಇರ್ತಾರೆ ಮಕ್ಕಳನ್ನು ಪಡೆಯದೇ ಇರುವಂಥ ತಾಯಂದರು ಮಹಿಳೆಯರು ಅನುಭವಿಸ್ತಾ ಇರ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಯಾಕೆಂದರೆ ಈ ಸಮಾಜ ಒಳ್ಳೇದು ಅಲ್ಲ ಈ ಸಮಾಜ ಎಂಥದ್ದು ಅಂತ ನೋಡುವಾಗ ಒಬ್ಬನನ್ನು ನೋಡಿ ಅಪಹಾಸ್ಯ ಮಾಡಿ ಸಂತೋಷ ಪಡುವಂಥದ್ದು ಸಂತೋಷ ಪಡುವಂಥದ್ದು ಪ್ರಿಯರಾದ ದೇವ್ರ ಮಕ್ಕಳಿರ ಯಾರನ್ನು ನೋಡ್ತಾರೆ ಯಾರನ್ನು ಅಂದರೆ ಈ ಸಮಾಜದಲ್ಲಿ ನೋಡಿ ಪ್ರಿಯರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿದ್ದಾರೆ ಈ ದಿನ ನಾವು ಮಾತಾಡ್ತಾ ಇರುವಂಥ ವಿಷಯ ಏನಪ್ಪ ಅಂತಂದರೆ ಏನ್ರಿ ತುಂಬ ಜನ ಮಕ್ಕಳನ್ನು ಪಡೆಯದೇ ಇರುವಂಥವರು ಕೆಲವರು ಇರ್ತಾರೆ ಈಗಿನ ಕಾಲದಲ್ಲಿ ನೋಡುವಾಗ ಇನ್ನೂ ಹೆಚ್ಚಾಗಿ ಮಕ್ಕಳನ್ನು ಪಡೆಯದೇ ಇರುವಂಥ ಮಹಿಳೆಯರು ಇದ್ದಾರೆ ಅವ್ರ ಗೋಳು ಅಷ್ಟಿಷ್ಟಲ್ಲ ಗೋಳು ಬೇರೆ ಏನಲ್ಲ ಯಾಕೆಂದರೆ ಅವ್ರ ಮನೆಯಲ್ಲಿ ಬಂಧು ಮಿತ್ರರು ಇರ್ತಾರೆ ಪದೇ ಪದೇ ಇದೇ ಉತ್ತರ ಕೇಳ್ತಾರೆ ಅವರು ಏನಮ್ಮ ನಿಮಗೆ ಮಕ್ಕಳಾದ್ರ ಏನಮ್ಮ ನಿಮಗೆ ಮಕ್ಕಳಾದ್ರಾ ಗಂಡ ಹೆಂಡತಿ ಇಬ್ಬರು ಹೊರಗಡೆ ಹೋದರು ನಿಮಗೆ ಇನ್ನೂ ಮಕ್ಕಳಾಗಿಲ್ವಾ ನಿಮಗೆ ಇನ್ನೂ ಮಕ್ಕಳು ಆಗಿಲ್ವಾ ಅಂತ ಒಂದು ರೀತಿಯಲ್ಲಿ ಅಂದರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಮಾತಾಡ್ತಾರೋ ಆ ಮಾತಿನಲ್ಲಿ ಸಮಾಧಾನ ಇರೋದಿಲ್ಲ ಅವರಿಗೆ ಮಕ್ಕಳನ್ನು ಪಡೆಯದೆ ಇರುವಂಥ ಮಹಿಳೆಯರು ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ ಸಮಾಧಾನ ಇಲ್ಲದಂತೆ ನೋಯಿಸಿ ಮಾತಾಡ್ತಾ ಇರ್ತಾರೆ ಮಾತಾಡಿದಾಗ ಈ ಜೀವಿಗಳು ಅಂದರೆ ಮಕ್ಕಳನ್ನು ಪಡೆಯದೇ ಇರುವಂಥ ಈ ಮಹಿಳೆಯರು ನೊಂದುಕೊಳ್ತಾ ಇರ್ತಾರೆ ಅಯ್ಯೋ ದೇವರೇ ನಮಗೆ ಯಾಕೆ ಮಕ್ಕಳು ಕೊಟ್ಟಿಲ್ಲ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ದೇವ್ರ ಮೇಲೆ ದೂಷಣೆ ಮಾಡೋರು ಇದ್ದಾರೆ ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂತ್ರ ಪಂತ್ರ ಅಂತ ತಾಯಿತ್ತಗಳಂತ ಹೇಳಿಕೊಂಡು ಎಲ್ಲ ತಿರುಗಾಡ್ತಾರೆ ಕ್ರೈಸ್ತರಾದರೆ ಏನು ಮಾಡ್ತಾರೆ ಅಂದರೆ ಫಾದರ್ ಬಳಿಯಲ್ಲಿ ಇಲ್ಲಾಂದರೆ ಪಾಸ್ಟರ್ಸ್ ರವರ ಬಳಿಯಲ್ಲಿ ಸೇವಕರ ಬಳಿಯಲ್ಲಿ ಬಂದು ಅಯ್ಯ ಪ್ರಾರ್ಥನೆ ಮಾಡಿ ದಯಮಾಡಿ ನಮಗೋಸ್ಕರ ವಿಜ್ಞಾಪನೆ ಮಾಡಿ ಮಕ್ಕಳನ್ನು ಕೊಡಿ ಅಂತ ದೇವರನ್ನು ಬೇಡ್ಕೊಳ್ಳಿ ದಯಮಾಡಿ ಕೇಳ್ಕೊ ಕೇಳಿ ಅಯ್ಯ ಅಂತ ಇವರು ಕೂಡ ಮೊರೆ ಇಡ್ತಾ ಇರ್ತಾರೆ ಕೇಳ್ಕೊಳ್ತಾರೆ ಅಯ್ಯನೋರೇ ಪ್ರಾರ್ಥನೆ ಮಾಡಿ ನಮಗೋಸ್ಕರ ಅಂತ ಈ ರೀತಿ ನಡೆಯುತ್ತೆ ಪ್ರಿಯರಾದ ದೇವ್ರ ಮಕ್ಳೀರ ಮತ್ತು ಕೆಲವ್ರು ಏನು ಮಾಡ್ತಾರಂತ ನೋಡುವಾಗ ಏನ್ರಿ ನೋಡಿ 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 ಕೇಳಿ 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 ದಾರಿ ಇರ್ತಾರೆ ದಾರಿ ತಪ್ಪುತ್ತಾ ಇರ್ತಾರೆ ತಪ್ಪು ದಾರಿಯಲ್ಲಿ ನಡೀತಾರೆ ಅಂದರೆ ಅಕ್ರಮ ಸಂಬಂಧ ಇಟ್ಕೊಳ್ಳುವಂಥದ್ದು ಇದು ಕೂಡ ನಡೀತಾ ಇದೆ ಪ್ರಿಯರಾದ ದೇವ್ರ ಮಕ್ಕಳಿರ ಒಟ್ಟಿನಲ್ಲಿ ಏನು ನಡೀತಾ ಇದೆ ಸಮಾಜದಲ್ಲಿ ಅಂತ ನೋಡುವಾಗ ಏನ್ರಿ ರೀ ಒಬ್ಬರೇನು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಹೇಳಿ ಅವ್ರು ಮಕ್ಕಳು ಹಾಗಿಲ್ಲ ಅಂತ ಹೇಳಿ ಇವರು ಬಂಜೆಯರು ಇವರು ಅಂಥವರು ಇವರು ಇಂಥವರು ಅಂತ ಪದೇ ಪದೇ ಏನು ರೀ ಇರ್ತಾರೆ ಮನಸ್ಸನ್ನು ನೋಯಿಸ್ತಾ ಇರ್ತಾರೆ ಪ್ರಿಯಾರಿ ಕೆಲವರು ಭಕ್ತರು ಏನು ಮಾಡ್ತಾರೆ ಅಂದರೆ ದೇವರ ಭಕ್ತರು ಇವರು ಸಹಿಸ್ಕೊಂಡು ಒಳ್ಳೆ ರೀತಿಯಲ್ಲೇ ನಡೀತಾರೆ ಇನ್ನೂ ಕೆಲವರು ಒಂದೊಂದು ದಾರಿಯಲ್ಲಿ ಇಟ್ಕೊಳ್ತಾರೆ ಪ್ರಿಯಾರಿ ಇನ್ನೂ ಕೆಲವರು ಏನಾಗ್ತಾರೆ ಅಂತ ನೋಡುವಾಗ ಏನು ರೀ ಡೈವರ್ಸ್ ಕೂಡ ಕೊಡ್ತಾ ಇದ್ದಾರೆ ಬಿಡುಗಡೆ ಪತ್ರ ಯಾಕೆ ಬೇಡ ಸಂಬಂಧ ಬೇಡ ಅಂತ ದೂರವಾದವರಿದ್ದಾರೆ ಇದ್ದಾರೆ ಎಷ್ಟೋ ಕುಟುಂಬಗಳು ದೂರ ಮಾಡಿಕೊಂಡಿದ್ದಾರೆ ಪ್ರಿಯರೇ ಡೈವರ್ಸ್ ತೊಗೊಂಡಿದ್ದಾರೆ ಮಕ್ಕಳಾಗಿಲ್ಲ ಅಂತ ಹೇಳಿಕೊಂಡು ಈ ರೀತಿ ನಡೆದಿದೆಯಾ ಅಂತಂದರೆ ಸಮಾಜದಲ್ಲಿ ಎಷ್ಟೋ ನಡೆದಿದೆ ಎಷ್ಟೋ ನಡೀತಾ ಇದೆ ಪ್ರಪಂಚ ದೇಶದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಈ ದಿನ ಎಲ್ಲರೂ ಕೂಡ ನೋಡುವಂಥ ವೀಡಿಯೋ ಪ್ರತಿಯೊಬ್ಬರು ಕೂಡ ಕೇಳಬೇಕು ವಾಕ್ಯಗಳನ್ನು ಕಲಿಬೇಕು ಕ್ರೈಸ್ತ ಪೂರ್ವದಲ್ಲಿ ಒಬ್ಬ ಮಹಿಳೆ ಇದ್ದಾಳೆ ಅದೇ ಆಕೆಸರು ಅನ್ನಳು ಈಕೆ ಪ್ರಿಯರಾದ ದೇವರ ಮಕ್ಕಳಿರೋ ಭಕ್ತಳು ಈಕೆ ಗಂಡನು ಕೂಡ ಒಳ್ಳೆಯ ವ್ಯಕ್ತಿ ಆತನು ಕೂಡ ಭಕ್ತನು ಆತನು ಈಕೆಯನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದಾನಂತೆ ಏಲ್ಕಾಲನು ಏನ್ರಿ ತನ್ನ ಹೆಂಡತಿಯಾದ ಅನ್ನಳನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದಾನಂತೆ ಬಹಳವಾಗಿ ಪ್ರೀತಿಸಿದರೂ ಏನಿಲ್ಲ ಮಕ್ಕಳಿಲ್ಲ ಎರಡನೇದಾಗಿ ಪ್ರಿಯರಾದ ದೇವ್ರ ಮಕ್ಕಳಿರ ಅನ್ನಳ ಸವತಿ ಇದ್ದಾಳಲ್ಲ ಈಕೆ ಏನು ಮಾಡ್ತಾಯಿದ್ದಾಳೆ ಪೆನಿನ್ನಳು ಏನು ಇದ್ದಾಳೆ ಕೆಣಕ್ತಾ ಇದ್ದಾಳೆ ನೀನು ಬಂಜೆ ಯೋಹೋ ದೇವರು ನಿನಗೆ ಮಕ್ಕಳನ್ನು ಕೊಟ್ಟಿಲ್ಲ ಅಂದರೆ ಈ ರೀತಿ ಕೆಣಕೋದು ಆನಂತರ ಇನ್ನೊಂದು ರೀತಿಯಲ್ಲಿ ಮಾತಾಡೋದು ಮತ್ತೊಂದು ರೀತಿಯಲ್ಲಿ ಮಾತಾಡೋದು ಅಹಂಕಾರದಿಂದ ಹೆಮ್ಮೆಯಿಂದ ನನಗೆ ಮಕ್ಕಳಾಗಿದ್ದಾರೆ ಗೊತ್ತಾ ನಿನಗೆ ಮಕ್ಕಳಾಗಿಲ್ಲ ನೀನು ಮಕ್ಕಳಾಗಿಲ್ಲ ಅಂದರೆ ನೀನು ಶಾಪಗ್ರಸ್ತಳು ನಿನಗೆ ಮಕ್ಕಳಾಗಿಲ್ಲ ಅಂದ್ರೆ ನೀನು ಶಾಪಗ್ರಸ್ತಳು ನೀನು ನೀನು ಶಾಪ ಪಡ್ಕೊಂಡಿದ್ದೀಯಾ ಅದಕ್ಕೆ ನಿನಗೆ ಮಕ್ಕಳಾಗಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಯಾವುದೋ ಒಂದು ರೀತಿಯಲ್ಲಿ ಕೆಣಕುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವಂಥದ್ದು ನೋಯಿಸುವಂಥದ್ದು ತಿವಿಯುವಂಥದ್ದು ಇದು ನಡೀತಾ ಇದೆ ಅಂತ ನೋಡುವಾಗ ಮಾತುಗಳ ಮೂಲಕ ಇದು ನಡೀತಾ ಇದೆ ಪ್ರಿಯರಾದ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ ಪ್ರಿಯರೇ ನೋಡಿ ಮತ್ತೊಂದು ಸಾರಿ ಐದನೇ ವಚನ ಅವನು ಅನ್ನಳನ್ನು ಬಹಳವಾಗಿ ಪ್ರೀತಿಸಿದರು ಯಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು ಇದಲ್ಲದೆ ಆಕೆಯ ಸವತಿಯು ಯಹೋವನ್ನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು ಕೆಣಕಿ ನೋಯಿಸುತ್ತಿದ್ದಳು ಏನ್ರಿ ಸುಮ್ಮನೆ ಅವ್ರ ಪಾಡಿಗೆ ಹೋದರೆ ಪರವಾಗಿಲ್ಲ ಸಮಾಧಾನವಾಗಿ ಹೋಗ್ಲಿ ಬಿಡು ನನ್ನ ಅಕ್ಕಳಲ್ವಾ ಇಲ್ಲಾಂದರೆ ನನ್ನ ತಂಗಿ ಅಲ್ವಾ ನಿನ್ನ ಸಮಾಧಾನ ಇರೋಮ್ಮ ಒಟ್ಟಿನಲ್ಲಿ ದೇವ್ರು ಕೊಟ್ಟಾಗ ತಗೊಳ್ಳು ಪರವಾಗಿಲ್ಲ ಬೇಕಾದ್ರೆ ನನ್ನ ಮಕ್ಕಳಿದ್ದಾರೆ ನನ್ನ ಮಕ್ಕಳನ್ನು ನೋಡಿಕೊಂಡು ಸಮಾಧಾನವಾಗಿ ಇರುವಂಥ ಒಳ್ಳೆ ರೀತಿಯಲ್ಲಿ ಸಮಾಧಾನ ಪಡಿಸೋದು ಬಿಟ್ಟು ಕೆಣಕೋದು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇದ್ದಾಗ ಮತ್ತೆ ಕೆಣಕುವಂಥದ್ದು ಕೆಣಕಿ ಎರಡನೇದು ನೋವು ಕೊಡುವಂಥದ್ದು ನೋಯಿಸುವಂಥದ್ದು ಮಾತಿನಿಂದ ತೀದು ನೋಯಿಸುವಂಥದ್ದು ಪ್ರಿಯರೇ ಮತ್ತೇನು ಇದ್ದಾಳೆ ಆಕೆ ಅಂತ ನೋಡುವಾಗ ಏನ್ರಿ ನೋಯಿಸುತ್ತಿದ್ದಳು ಏಳನೇ ವಚನ ಪ್ರತಿ ವರ್ಷವೂ ಯಹೋವನ ಮಂದಿರಕ್ಕೆ ಹೋದಾಗೆಲ್ಲ ಏಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದ ಪೆನಿನ್ನಳು ಆಕೆಯನ್ನು ರೇಗಿಸಿದ್ದರಿಂದಲೂ ಅನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು ಪ್ರತಿ ವರ್ಷ ಏನ್ರಿ ಪ್ರತಿ ವರ್ಷ ಏನ್ರಿ ಮಂದಿರ ಬಳೆಯಲ್ಲಿ ಇವರು ಆಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಓಕೆ ಅವ್ರು ಬೇರೆ ಬೇರೆ ಇರ್ಬೋದು ಅವರು ಬೇರೆ ಬೇರೆ ಕಡೆ ವಾಸ ಮಾಡ್ಬೋದು ಇಬ್ಬರ ಹೆಂಡತಿಯರಂದರೆ ಇವರೊಂದು ಕಡೆ ಅವರೊಂದು ಕಡೆ ಇರ್ಬೋದು ಅನ್ನಳು ಒಂದು ಕಡೆ ಪೆನ್ನಿನ್ನಳು ಒಂದು ಕಡೆ ಇರ್ಬೋದು ಓಕೆ ಆದರೆ ಅಲ್ಲಿ ಏನು ನಡೀತಾ ಇದೆ ಚೆನ್ನಾಗಿ ಆಲೋಚನೆ ಮಾಡುವಾಗ ಪ್ರತಿ ವರ್ಷವೂ ಯಹೋವನ ಮಂದಿರಕ್ಕೆ ಹೋದಾಗೆಲ್ಲ ಏಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನಿನ್ನಳು ಆಕೆಯನ್ನು ರೇಗಿಸಿದ್ದರಿಂದಲೂ ಅನ್ನಳು ಒಂದಾನೊಂದು ಸಾರಿ ಉಣಲೊಲ್ಲದೆ ಅಳುತ್ತಾ ಇದ್ದಳು ಪೆನಿನ್ನಳು ಏನು ಮಾಡ್ತಾ ಇದ್ದಾಳೆ ರೇಗಿಸ್ತಾ ಇದ್ದಾಳೆ ದೇವರು ನಿನಗೆ ಮಕ್ಕಳು ಕೊಟ್ಟಿಲ್ಲ ನೀನು ಬಂಜೆ ದೇವರು ನಿನ್ನನ್ನು ಬಂಜೆಯನ್ನು ಮಾಡಿದ್ದಾನೆ ಈ ರೀತಿ ಮಾತಾಡಿದಾಗ ಹೇಗಿರುತ್ತೆ ಪ್ರಿಯರೇ ನೋವಾಗುತ್ತಾ ಪ್ರಿಯರಾದ ದೇವ್ರ ಮಕ್ಕಳಿರ ನೋವಾಗುತ್ತೆ ನೋವು ಕೊಡೋರು ಯಾರು ನೋವು ಕೊಡೋರು ಯಾರು ಅಂತ ನೋಡುವಾಗ ಮನುಷ್ಯರೇ ಈಕೆ ಮಹಿಳೆ ಆಕೆ ಮಹಿಳೆ ಇಬ್ಬರು ಸ್ತ್ರೀಯರೇ ಒಬ್ಬರೇನೋ ಮಕ್ಕಳು ಪಡೆದಿದ್ದಾರೆ ಇನ್ನೊಬ್ಬರೇನೋ ಮಕ್ಕಳನ್ನು ಪಡೆದಿಲ್ಲ ಮಕ್ಕಳನ್ನು ಪಡೆದವರು ಮಕ್ಕಳನ್ನು ಪಡೆಯದೆ ಇರುವವರಂತ ನೋಡಿ ಇವರೇನು ಮಕ್ಕಳನ್ನು ಪಡೆದವರೇನು ನಾವು ಧನ್ಯರು ನೀವೇನು ಅಭಾಗ್ಯರು ನೀವೇನು ಪಾಪಿಗಳು ಅಂತ ಹೇಳಿ ಹೆಮ್ಮೆಯಿಂದ ಗರ್ವದಿಂದ ಸೊಕ್ಕಿನಿಂದ ಮಾತಾಡುವಂಥವರು ಇದ್ದಾರೆ ಪ್ರಿಯರೇ ಗರ್ವ ಬೇಡ ಆ ಗರ್ವ ಇರಕೂಡ್ದು ಪ್ರಿಯರಾದ ದೇವ್ರ ಮಕ್ಕಳೀರ ಅನ್ನಳು ಕೇಳಿ 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 ನೋವು ತಿಂದು 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 ಕೊನೆಯದಾಗಿ ನೋವು ಅನುಭವಿಸಿ ನೋವನ್ನು ಅನುಭವಿಸಿ ಒಂದು ದಿನ ಏನು ನಿರ್ಣಯ ತೊಗೊಳ್ತಾ ಇದ್ದಾಳಂತ ನೋಡುವಾಗ ಉಣೋದು ಬಿಟ್ಟಿದ್ದಾಳೆ ಊಟ ಮಾಡೋದು ಬಿಟ್ಟಿದ್ದಾಳೆ ಊಟ ಮಾಡೋದು ಬಿಟ್ಟು ಏನು ಮಾಡ್ತಾ ಇದ್ದಾಳು ನೋಡಿ ಒಂದು ಒಳ್ಳೆಯ ಕೆಲಸ ಇದ್ದಾಳೆ ಆಕೆ ಎಂಟನೇ ವಚನ ಆಗ ಆಕೆಯು ಗಂಡನಾದ ಏಲ್ಕಾನನು ಆಕೆಗೆ ಅನ್ನ ಏಕೆ ಅಳುತ್ತಿ ಉಣ್ಣದಿರುವುದಕ್ಕೇನು ಕಾರಣ ನೀನು ವ್ಯಸನ ಪಡುವುದೇಕೆ ನಾನು ನಿನಗೆ ಹತ್ತು ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು ಹ್ಞೂ ಆಗ ಅವರು ಸಿಲೋವಿನಲ್ಲಿ ಅನ್ನ ಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಯಾಜಕನಾದ ಏಲಿಯು ಯಹೋವನ ಮಂದಿರ ದ್ವಾರದ ನಿಲುಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯಹೋವನನ್ನು ಕುರಿತು ಸೇನಾಧೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ನನಗೊಬ್ಬ ಮಗನನ್ನು ಕೊಡಬೇಕು ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು ಪ್ರಾರ್ಥಿಸಿ ಅರಿಕೆ ಮಾಡಿದಳು ಅಂತಿರುತ್ತಾರೆ ಏನ್ರಿ ಚೆನ್ನಾಗಿ ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರಾಮ ಅನ್ನಳಿಗೆ ಎಷ್ಟು ಸಂಕಟ ಕೊಟ್ಟಿರ್ಬೋದು ಎಷ್ಟು ನೋವು ಕೊಟ್ಟಿರ್ಬೋದು ಪ್ರೇಯರೇ ಪೆನಿನ್ನಳು ಅಂದರೆ ಅನ್ನಳ ಸವತಿ ಆಗಿರುವಂಥ ಆಕೆ ಪೆನಿನ್ನಳು ಎಷ್ಟು ನೋ ಕೊಟ್ಟಿರ್ಬೋದು ಅಂತ ನೋಡುವಾಗ ಏನ್ರಿ ಬಹಳ ದುಃಖಾರಿ ಈಗಿನ ಕಾಲದಲ್ಲಿ ಕೂಡ ಎಷ್ಟೋ ಮಂದಿ ಈ ರೀತಿ ಅನುಭವಿಸ್ತಾ ಇದ್ದಾರೆ ಸ್ನೇಹಿತರ ಮೂಲಕ ಬಂಧು ಮಿತ್ರರ ಮೂಲಕ ಏನ್ರಿ ಕುಟುಂಬದಲ್ಲಿ ಈ ರೀತಿ ಅನುಭವಿಸ್ತಾ ಇರ್ತಾರೆ ಅನುಭವಿಸುವಂಥ ಸಮಯದಲ್ಲಿ ಏನು ಮಾಡಬೇಕೋ ಗೊತ್ತಾಗಲ್ಲ ರೀ ಏನು ಮಾಡಲಿ ನಾನು ಅಯ್ಯೋ ದೇವರೇ ನಾನು ಏನು ಮಾಡಿದ್ದೇವರೇ ನನಗೆ ಮಕ್ಕಳನ್ನು ಕೊಡಿದ್ದೇವರೇ ಅಂತ ಕೇಳ್ತಾ ಇರ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಕೇಳಿ 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 ಕೊನೆಯದಾಗಿ ಪ್ರಿಯರಾದ ದೇವ್ರ ಮಕ್ಕಳು ಕೆಲವರಾದರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೆಲವರಾದರೂ ವಿಷ ಕುಡಿದಿದ್ದಾರೆ ಕೆಲವರಾದರೆ ಇನ್ನೊಂದು ರೀತಿಯಲ್ಲಿ ದೂರ ಆಗಿದ್ದಾರೆ ಏನು ರೀ ಇನ್ನು ಕೆಲವರಾದರೆ ಆದರೆ ಪ್ರಿಯರ ದೇವರ ಮಕ್ಕಳಿರ ಆ ಬೆಟ್ಟದಲ್ಲಿ ದೇವರು ಈ ಬೆಟ್ಟದಲ್ಲಿ ದೇವರು ಈ ಡಾಕ್ಟರ್ ಬಳಿಯಲ್ಲಿ ಔಷಧಿ ತಗೊಳ್ಳುವಂಥದ್ದು ಅನೇಕ ಪ್ರಯತ್ನಗಳು ಈ ರೀತಿಯ ಅನೇಕ ಪ್ರಯತ್ನಗಳನ್ನು ಮಾಡಿದಾಗಲೂ ಕೂಡ ಮಕ್ಕಳು ಇಲ್ಲದೆ ಹೋದರೆ ಕೆಲವರು ಇದ್ದಾರೆ ಪ್ರಿಯರೇ ಕೆಲವರು ಹುಚ್ಚರು ಯಾಕೆಂದರೆ ಮಕ್ಕಳಿಲ್ಲ ಅಂತ ಒಂದು ಕೊರಗು ಎರನೇದಾಗಿ ಬಂದು ಮಿತ್ರರು ಸ್ನೇಹಿತರು ಇವ್ರ ಮೂಲಕ ಅಪಹಾಸ್ಯಗಳು ಇಲ್ಲಾಂದರೆ ಕೆಣಕಿ ಇಲ್ಲಾಂದರೆ ಅವಮಾನಪಡಿಸುವಂಥದ್ದು ರೇಗಿಸುವಂಥದ್ದು ನೋವಿಸುವಂಥದ್ದು ಈ ರೀತಿ ನಡೀತಾ ಇದೆ ಮತ್ತು ಇವರಿಗೆ ಸಮಾಧಾನ ಕೊಡೋರು ಯಾರಿದ್ದಾರೆ ಸಮಾಧಾನ ಮನುಷ್ಯರ ಮೂಲಕ ಸಮಾಧಾನ ಇದೆಯಾ ಇಲ್ಲ ರೀ ಮನುಷ್ಯರ ಮೂಲಕ ಸಮಾಧಾನ ಇಲ್ಲ ಯಾರ ಮೂಲಕ ಸಮಾಧಾನ ಸಿಗುತ್ತೆ ಯಾರ ಮೂಲಕ ಒಳ್ಳೆಯದಾಗುತ್ತೆ ಅಂತ ನೋಡುವಾಗ ಸೃಷ್ಟಿ ಮಾಡಿರುವಂಥ ಸೃಷ್ಟಿ ಕರ್ತನಾದ ಆ ದೇವರ ಮೂಲಕ ಒಳ್ಳೆಯದಾಗುತ್ತೆ ರೀ ಅನ್ನಳು ನೋಡಿದ್ದಾಳೆ ಕೊನೆಯದಾಗಿ ಏನು ಮಾಡಲಿ ನಾನು ಅಂತ ಹೇಳಿ ಏನ್ರಿ ಆ ದೇವರ ಬಳಿಯಲ್ಲಿ ಹೋಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಕೊಟ್ಟೇ ಕೊಡ್ತಾನೆ ದೇವರು ಅಂತ ನಂಬಿಕೆಯಿಂದ ಹೋಗಿ ಮಂದಿರದಲ್ಲಿ ಕುಳಿತುಕೊಂಡಿದ್ದಾಳೆ ಅದು ಹೃದಯಪೂರ್ವಕದಿಂದ ಒಳ್ಳೆ ಭಕ್ತಿಯಿಂದ ಹೃದಯದಲ್ಲಿ ವೇಷಾಧಾರಣೆ ಹೃದಯದಲ್ಲಿ ಕಪಟವು ಹೃದಯದಲ್ಲಿ ವಂಚನೆ ಹೃದಯದಲ್ಲಿ ಮೋಸ ತುಂಬಿಕೊಂಡು ದೇವರ ಬಳಿಯಲ್ಲಿ ಬಂದಾಗ ಇಲ್ಲ ಪ್ರಾರ್ಥನೆ ಮಾಡಿದಾಗ ಅಂಥ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ದೇವರು ಕೇಳಬೇಕಾದ್ರೆ ಮೊದಲನೇದಾಗಿ ತಂದೆಯಾದ ದೇವರು ನಮ್ಮ ಹೃದಯಗಳನ್ನು ನೋಡ್ತಾನೆ ನಮ್ಮ ಹೃದಯಗಳನ್ನು ಕಪಟವಿಲ್ಲದ ಪ್ರಾರ್ಥನೆ ಏನು ರೀ ಪರಿಶುದ್ಧವಾದಂಥ ಪ್ರಾರ್ಥನೆನಾ ಹೃದಯದಲ್ಲಿ ಹೃದಯದಲ್ಲಿ ಏನು ತುಂಬಿಕೊಂಡಿದೆ ಕಪಟ ವಂಚನೆ ಮೋಸ ಏನಾದರೂ ತುಂಬಿಕೊಂಡಿದೆಯಾ ಹಾಗಿದ್ದರೆ ದೇವರು ಕನಿಕರಿಸೋದಿಲ್ಲ ದೇವರು ಕನಿಕರಿಸಬೇಕಾದ್ರೆ ದೇವರು ಯಾವುದೇ ಆಗಿರ್ಬೋದು ದೇವರು ಕನಿಕರಿಸಬೇಕಾದರೆ ದೇವ್ರ ಮೂಲಕ ಪಡೆಯುವಂಥದ್ದು ದೇವರು ಕೊಡುವಂಥದ್ದು ಕನಿಕರಿಸಬೇಕಾದರೆ ದೇವರು ಪ್ರಿಯರಾದ ದೇವ್ರ ಮಕ್ಕಳಿರೋ ಅವರು ಖಂಡಿತವಾಗಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಬೇಕು ಪ್ರಿಯರಿ ಯಥಾರ್ಥವಾಗಿ ಏನು ರೀ ಈಗಿನ ಕಾಲದಲ್ಲಿ ಏನು ರೀ ನಾವು ಮಕ್ಕಳನ್ನು ಪಡೆದಿಲ್ಲ ಮತ್ತು ನಮ್ಮಲ್ಲಿ ಭಕ್ತಿ ಇಲ್ವಾ ಅಂತ ನೀವು ಕೇಳ್ಬೋದು ಭಕ್ತಿ ಇರ್ಬೋದು ಭಕ್ತಿ ಇರಬಹುದು ಭಕ್ತಿ ಇದ್ದವರಿಗೂ ಕೂಡ ಸುಮಾರು ವರ್ಷಗಳು ಟೈಮ್ ಹಿಡಿಯುತ್ತೆ ಇವಾಗ ನೋಡಿ ಸಾರಳಿದ್ದಾಳೆ ಸಾರಳು ಅಬ್ರಹಾಮನು ಅವರು ಭಕ್ತಿ ಒಂಥರ ನೋಡುವಾಗ ಏನ್ರಿ ಉನ್ನತ ದೇವರ ಮೂಲಕ ಉನ್ನತ ಹೆಸರನ್ನು ಪಡೆದುಕೊಂಡವರು ಹೌದಲ್ವಾ ದೇವರ ಮೂಲಕ ಉನ್ನತ ಹೆಸರನ್ನು ಪಡೆದುಕೊಂಡಿರುವಾಗ ಯಾಕ್ರಿ ಅಬ್ರಹಾಮನಿಗೆ ನೂರು ವರ್ಷದಲ್ಲಿ ದೇವರು ಮ ಮಗನನ್ನು ಕೊಟ್ಟರು ಹೇಳಿ ಮಗುವನ್ನು ಕೊಟ್ಟರು ನೂರು ವರ್ಷಕ್ಕೆ ಸಾರಳಿಗೆ ತೊಂಬತ್ತು ವರ್ಷ ಇರುತ್ತೆ ಅಬ್ರಹಾಮನಿಗೆ ನೂರು ವರ್ಷ ಇರುತ್ತೆ ನೂರು ವರ್ಷ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಮಗನನ್ನು ದೇವ್ರು ಕೊಟ್ಟಿದ್ದಾನಂತಂದ್ರೆ ಎಷ್ಟು ವರ್ಷಗಳನ್ನು ನೋಡಿದ್ದಾನೆ ಸುಮಾರು ವರ್ಷಗಳನ್ನು ಪರಿಶೋಧನೆ ಮಾಡಿದ್ದಾನೆ ಅಬ್ರಹಾಮನನ್ನು ಮತ್ತು ಭಕ್ತಿವಂತರ ಅಲ್ವಾ ಭಕ್ತಿವಂತರ ಅಲ್ಲಂತೀರ ಭಕ್ತಿವಂತರ ಆದರೂ ಭಕ್ತರು ಆಗಿದ್ದರೂ ಕೂಡ ಕೆಲವರನ್ನು ದೇವರು ಪರಿಶೋಧನೆ ಮಾಡ್ತಾನೆ ಪರಿಶೋಧನೆ ಮಾಡಿ ಆನಂತರ ಕೊಟ್ಟಾಗ ಅದ್ಭುತವಾಗಿ ಕೊಡ್ತಾನೆ ದೇವರು ಕೊಟ್ಟರೆ ಅದ್ಭುತವಾಗಿರುತ್ತೆ ಈಗ ಹನ್ನಳು ಕೂಡ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಬಂಜೆಯಾಗಿದ್ದರು ಎಷ್ಟೋ ದಿನ ಪರಿಶೋಧನೆ ಮಾಡಿದ್ರು ಆ ನಂತರ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂಥ ಒಳ್ಳೆ ಒಳ್ಳೆ ಪುರುಷನನ್ನು ಒಳ್ಳೆ ಮಗನನ್ನು ದೇವರು ಕೊಡ್ತಾ ಇದ್ದಾನೆ ಒಂದು ಸಾರಿ ಅನ್ನಳು ಮಾಡಿರುವಂಥ ವಿಜ್ಞಾಪನೆಯನ್ನು ನೋಡುವಾಗ ಅದ್ಭುತ ರೀ ಏನು ವಿಜ್ಞಾಪನೆ ಮಾಡಿದ್ದಾಳೆ ಏನು ಆರೈಕೆ ಮಾಡಿದ್ದಾಳೆ ಅನ್ನಳು ದೇವರ ಬಳಿಯಲ್ಲಿ ಏನು ಆರೈಕೆ ಮಾಡಿದ್ದಾಳೆ ಅಂತ ನೋಡುವಾಗ ದೇವರೇ ತಂದೆಯಾದ ದೇವರೇ ನನಗೆ ಅವಮಾನ ಇದೆ ನನಗೆ ಬಂಜೆ ಬಂಜೆ ಅಂತ ಇದ್ದಾರೆ ನನ್ನ ಮನಸ್ಸನ್ನು ನೋಯಿಸ್ತಾ ಇದ್ದಾರೆ ನನಗೆ ಸಮಾಧಾನ ಇಲ್ಲದಂತೆ ಮಾಡ್ತಾ ಇದ್ದಾರೆ ದಯಮಾಡಿ ಕನಿಕರಿಸಬೇಕು ತಂದೆ ತಂದೆ ದಯಮಾಡಿ ನೀವು ಕನಿ ಒಂದು ವೇಳೆ ಕನಿಕರಿಸಿ ನನಗೆ ಮಗನನ್ನು ಕೊಟ್ಟರೆ ಆ ಮಗನನ್ನು ನಿಮಗೋಸ್ಕರ ನಿಮ್ಮ ಸೇವೆ ನಿಮಿತ್ತವಾಗಿ ನಾನು ಬಿಡ್ತೀನಿ ತಂದೆ ಆ ಮಗನನ್ನು ನನ್ನ ಗರ್ಭ ಫಲವನ್ನು ನನ್ನ ಗರ್ಭವನ್ನು ತೆರೀರಿ ತಂದೆ ನನಗೆ ಮಗವನ್ನು ಮಗನನ್ನು ಕೊಡಿ ತಂದೆ ಅಂಥ ಹೃತ್ಪೂರ್ವಕದಿಂದ ಆ ಮಹಿಳೆ ದೇವರ ಬಳಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದಾಗ ಪ್ರಿಯರಾದ ದೇವರ ಮಕ್ಕಳಿರೇನು ರೀ దుఃఖ ఆగ్రీ ఒకసారి మొన్నసారి ఆ మాతను నోడో ఒం వచన ఒం వచన ಆಗ ಅವರು ಸಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಯಾಜಕನಾದ ಏಲಿಯು ಯಹೋವನ ಮಂದಿರ ದ್ವಾರದ ನಿಲುಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯಹೋವನನ್ನು ಕುರಿತು ಸೇನಾಧೀಶ್ವರನಾದ ಯಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರ ವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಅವನು ಜೀವದಿಂದಿರುವ ತನಕ ನಿನಗಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ನಿನಗೆ ಕೊಡುತ್ತೇನೆ ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಆರಿಕೆ ಮಾಡಿದಳು ಪ್ರಾರ್ಥಿಸಿ ಆರಕೆ ಮಾಡಿದಳು ಅಪ್ಪ ತಂದೆ ನನ್ನನ್ನು ಕನಿಕರಿಸಪ್ಪ ನನ್ನನ್ನು ಕಾಪಾಡಪ್ಪ ನನ್ನ ಮೇಲೆ ಇದ್ದಂಥ ಅವಮಾನ ನನ್ನ ಮೇಲೆ ಇದ್ದಂಥ ನಿಂದೆ ನೀನು ತೊಲಗಿಸುವಪ್ಪ ಅಂತ ಬೇಡಿಕೊಳ್ತಾ ಇದ್ದಾಳೆ ಆ ಮಹಿಳೆ ಅನ್ನಳು ಏನ್ರಿ ಒಂದು ವೇಳೆ ತಂದೆ ಆದ ದೇವರೇ ಮಗನು ಮಗನ ಖಂಡಿತವಾಗಿ ಕೊಡಲೇಬೇಕು ತಂದೆ ಕೊಟ್ಟ ನಂತರ ಈ ಮಗನನ್ನು ನಿಮಗೋಸ್ಕರ ನಾನು ಬೆಳೆಸ್ತೀನಿ ನಿಮಗೋಸ್ಕರ ಪ್ರತಿಷ್ಠಿಸ್ತೀನಿ ನಾನು ನಿಮಗೋಸ್ಕರ ಕೊಡ್ತೀನಿ ದೇವರೇ ನಿಮಗೋಸ್ಕರ ಕೊಡ್ತೀನಿ ದೇವರೇ ನನ್ನ ಗರ್ಭವನ್ನು ತೆರೀರಿ ದೇವರೇ ನನಗೆ ಗರ್ಭ ಫಲವನ್ನು ಕೊಡಿ ದೇವರೇ ನನಗೆ ಒಬ್ಬ ಮಗನನ್ನು ಕೊಡಿ ದೇವರೇ ಅಂತ ಕೇಳಿಕೊಂಡಾಗ ಕೊಟ್ಟರೆ ಆ ಮಗನನ್ನು ಕೊಟ್ಟರೆ ಖಂಡಿತವಾಗಿ ನಿಮಗೋಸ್ಕರ ಬಿಡ್ತೀನಿ ಅಂತ ನಿಮ್ಮ ಸೇವೆ ನಿಮಿತ್ತವಾಗಿ ಅಂತ ಕೇಳ್ಕೊಂಡಿದ್ದಾಳೆ ಪ್ರಿಯರಾದ ದೇವ್ರ ಮಕ್ಕಳಿರಾಮ್ ಕೇಳಿಕೊಂಡ ನಂತರ ಆ ನಂತರ ಏನಾಗುತ್ತೆ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರಾಮ್ ಹತ್ತೊಂಬತ್ತನ ವಚನ ನೋಡೋಣ ಹತ್ತೊಂಬತ್ತಿನ ವಚನ ಅವರು ಮರುದಿನ ಬೆಳಿಗ್ಗೆ ಎದ್ದು ಯಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು ಏಲ್ಕಾನನು ತನ್ನ ಹೆಂಡತಿಯಾದ ಅನ್ನಳನ್ನು ಕೂಡಲು ಆಕೆಯು ಯಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು ಯಹೋವನನ್ನು ಬೇಡಿ ಪಡೆದುಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು ಸಮುವೇಲನು ಎನ್ರಿ ಸಮುವೇಲನು ಗೊತ್ತಲ್ವ ಪ್ರವಾದಿಯಾದ ಸಮುವೇಲನು ಪ್ರವಾದಿಯಾದ ಸಮೇಲನು ಪ್ರಿಯರಾದ ದೇವ್ರ ಮಕ್ಕಳಿರ ಹೊಸ ಒಡಂಬಡಿಕೆ ಆಗಿರ್ಬೋದು ಹಳೆ ಒಡಂಬಡಿಕೆ ಆಗಿರ್ಬೋದು ಅನೇಕ ಸ್ಥಳಗಳಲ್ಲಿ ಈತನ ಹೆಸರಿರುತ್ತೆ ಈತನ ಹೆಸರು ಮೇಲೆ ಎರಡು ಗ್ರಂಥಗಳಿವೆ ರೀ ಮೊದಲನೇ ಸಮುವೇಲನ ಗ್ರಂಥ ಎರಡನೇ ಸಮುವೇಲನ ಗ್ರಂಥ ಆಕೆ ತಾಯಿ ಒಂದು ಕಾಲದಲ್ಲಿ ನೋಡುವಾಗ ಬಂಜೆಯಳು ಅನ್ನಳು ಬಂಜೆಯಳು ಒಂದು ಕಾಲದಲ್ಲಿ ಆದರೆ ಭಕ್ತಳು ಆ ಭಕ್ತಳಿಗೆ ಮಕ್ಕಳಿಲ್ಲ ಮಕ್ಕಳಿಲ್ಲದೇ ಇರುವಾಗ ಸಮಾಜದಲ್ಲಿ ಏನು ನೋಯಿಸ್ತಾ ಇದ್ದಾರೆ ಅಪಹಾಸ್ಯ ಮಾಡ್ತಾ ಇದ್ದಾರೆ ದುಃಖ ಬರುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ಆಕೆ ಅನುಭವಿಸ್ತಾ ಇದ್ದಾಳೆ ಪ್ರಿಯರೇ ಅನುಭವಿಸ್ತಾ ಇದ್ದಾಳೆ ಅನುಭವಿಸಿದ್ದಾಳೆ ಅನುಭವಿಸಿದ ನಂತರ ಹೃದಯ ಪೂರ್ವಕದಿಂದ ಭಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ತಂದೆಯಾದ ದೇವರೇ ನನ್ನನ್ನು ಅಂತ ಒಳ್ಳೆಯರಿಂದ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಮನಸ್ಸಿನಿಂದ ಭಕ್ತಿಯಿಂದ ಏನ್ರಿ ದೇವರನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ದೇವರ ಬಳಿಯಲ್ಲಿ ಕುಳಿತುಕೊಂಡಾಗ ಏನ್ರಿ ದೇವರ ಮೂಲಕ ಅಂದರೆ ಪ್ರಾರ್ಥನೆ ಹರಕೆ ಮಾಡಿ ಪಡೆದಿರುವಂಥ ಮಗನೇ ಸಮುವೇಲನು ಈ ಸಮೂಹ ಹೇಗೆ ಹೇಗಾಗಿದ್ದಾನಂತೂ ನೋಡುವಾಗ ಅದ್ಭುತ ರೀ ಇಸ್ರಾಯಲ್ಲಿರೋ ಬಳಿಯಲ್ಲಿ ನೋಡುವಾಗ ಅದ್ಭುತವಾದಂಥ ಉನ್ನತವಾದಂಥ ಶ್ರೇಷ್ಠವಾದಂಥ ಪ್ರವಾದಿ ಶ್ರೇಷ್ಠವಾದಂಥ ಪ್ರವಾದಿ ಏನ್ರಿ ನ್ಯಾಯಸ್ಥಾಪಕನು ಎರಡನೇದಾಗಿ ಪ್ರವಾದಿ ಅಂಥ ಉನ್ನತ ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂಥ ಒಬ್ಬ ದೊಡ್ಡ ಮಗನನ್ನು ಒಳ್ಳೆಯ ಭಕ್ತನನ್ನು ಪಡಿತಾಳ ಹಾಕಿ ಪಡಿತಾಳೆ ಒಂದು ಕಾಲದಲ್ಲಿ ನೋಡುವಾಗ ಕೆಲವು ದಿನಗಳು ಬಂಜೆಯಳು ಬಂಜೆಯಳು ಬಂಜೆಯುಳೆಂದು ಅವಮಾನ ಹೊಂದಿದ್ದಾಳೆ ಅವಮಾನ ಹೊಂದಿದ್ದಾಳೆ ಅವಮಾನ ಪಡೆದಿರುವಂತಹ ಆಕೆ ಕೆಲವು ವರ್ಷಗಳಾದ ನಂತರ ಶ್ರೇಷ್ಠ ಮಗನನ್ನು ಪಡಿತಾಳೆ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ ಆತನ ಇತಿಹಾಸವನ್ನು ನೋಡುವಾಗ ಮುಂದಿನ ವಾರ ಬರುತ್ತೆ ಸಮುವೇಲನ ಇತಿಹಾಸ ಸಮುವೇಲನ ಇತಿಹಾಸ ಸಮುವೇಲನ ತಾಯಿ ಇತಿಹಾಸ ನೋಡುವಾಗ ಅನ್ನಳು ಒಂದು ಕಾಲದಲ್ಲಿ ಏನು ರೀ ಕೆಲವು ವರ್ಷಗಳ ಹಿಂದೆ ಆಕೆಗೆ ಮಕ್ಕಳು ಇರೋದಿಲ್ಲ ಮಕ್ಕಳು ಇಲ್ಲ ಅಂತ ಹೇಳಿ ಏನರೀ ಅಲ್ಲಿರುವಂಥ ಸಮಾಜದಲ್ಲಿ ಎಷ್ಟು ನೋವು ಕೊಟ್ಟಿರ್ಬೋದು ಪ್ರಿಯರಾದ ದೇವ್ರ ಮಕ್ಕಳಿರ ಎಷ್ಟು ನೋವು ಕೊಟ್ಟಿರ್ಬೋದು ತಾಳ್ಮೆಯಿಂದ ಇದ್ದಾಳ ತಾಳ್ಮೆಯಿಂದ ಇದ್ದಾಳೆ ಈಗಿನ ಕಾಲದಲ್ಲಿ ನೋಡುವಾಗ ಏನ್ರಿ ಕೊರಗುತಾ ಇರ್ತಾರೆ ದುಃಖ ಪಡ್ತಾ ಇರ್ತಾರೆ ದುಃಖ ಪಟ್ಟು ದಾರಿ ತಪ್ಪಿ ಹೋಗುವಂಥವರಿದ್ದಾರೆ ತಪ್ಪು ದಾರಿಯಲ್ಲಿ ನಡೆಯೋರಿದ್ದಾರೆ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಆದರೆ ಹನ್ನಳು ಆಗಲ್ಲ ದೇವರನ್ನು ಹಪ್ಪಿಕೊಂಡಿದ್ದಾಳೆ ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡಿದ್ದಾಳೆ ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡಿ ದೇವರ ಮೂಲಕ ದೇವರ ಕೃಪೆಯನ್ನು ಪಡೆದುಕೊಂಡು ಏನ್ರಿ ದೇವರ ಮೂಲಕ ಒಬ್ಬ ಮಗನನ್ನು ಪಡೆದುಕೊಳ್ತಾರೆ ಪ್ರಿಯರೇ ಒಬ್ಬ ಮಗನನ್ನು ನೋಡಿ ಆ ಮಗನಿಗೆ ಏನಂತ ಹೆಸರು ಇಡ್ತಾಳೆ ಸಮುವೇಲನು ಸಮುವೇಲನು ಸಮವೇಲನ್ ಅಂತ ಹೆಸರಿಡ್ತಾರೆ ಪ್ರಿಯರಾ ದೇವ್ರ ಮಕ್ಕಳಿರ ಆನಂತರ ಏನಾಗುತ್ತೆ ಅಂತ ನೋಡುವಾಗ ಮತ್ತೆ ಎಲ್ಲಿಗೆ ಹೋಗ್ಬೇಕು ವರ್ಷ ವರ್ಷ ಹೋಗಬೇಕಲ್ವಾ ಎಲ್ಲಿಗೆ ಸಿಲೋವಿಗೆ ನೋಡಿ ಇಪ್ಪತ್ತೊಂದನೇ ವಚನ ಏಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಿಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ಧನಾಗಲು ಅನ್ನಳು ಮಗನು ಮಲೆ ಬಿಡುವವರೆಗೂ ನಾನು ಬರುವುದಿಲ್ಲ ಅವನು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು ಒಟ್ಟಿನಲ್ಲಿ ಮಗನನ್ನು ಅನ್ನಳು ಪಡೆದಿದ್ದಾಳೆ ಮಗನನ್ನು ಅನ್ನಳು ಪಡೆದಿದ್ದಾಳೆ ಮಗನನ್ನು ಪಡೆದಿರುವಂಥ ಈ ಹನ್ನಳು ಏನಂತ ಇದ್ದಾಳು ಗೊತ್ತಾ ಗಂಡನಿಗೆ ಅಂದರೆ ಪ್ರತಿ ವರ್ಷ ಕೂಡ ಸಿಲೋಗೆ ಹೋಗ್ತಾ ಇದ್ದಾರಲ್ವ ಮತ್ತು ಹೋಗುವಂಥ ಸಮಯ ಬಂದಿದೆ ಹೋದಾಗ ಎಲ್ಲರೂ ಸಿದ್ಧರಾಗಿ ಹೋಗಿ ಬರೋಣ ಅಂದಾಗ ನಾನು ಬರೋದಿಲ್ಲ ಯಾಕೆಂದರೆ ಚಿಕ್ಕ ಮಗು ಚಿಕ್ಕ ಬಾಲಕನಿದ್ದಾನೆ ಈ ಬಾಲಕನು ಸ್ವಲ್ಪ ಬೆಳಿಬೇಕು ಅಂದರೆ ಏನಂತ ಹೇಳ್ತಾರೆ ನೋಡಿ ಏಲ್ಕಾನನಗೂ ಕುಟುಂಬ ಸಹಿತವಾಗಿ ಎಂದಿನಂತೆ ಯಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸೋದಕ್ಕೋಸ್ಕರ ಆಯ್ಕೆ ಸಲ್ಲಿಸುವುದಕ್ಕೋಸ್ಕರ ಹೋಗುವುದಕ್ಕೆ ಸಿದ್ಧನಾಗಲು ಅನ್ನಳು ಮಗನು ಮಲೆ ಬಿಡುವವರೆಗೂ ನಾನು ಬರುವುದಿಲ್ಲ ಅವನು ಯಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು ಎಂದು ಹೇಳಿದಳು ಆಕೆಯ ಗಂಡನಾದ ಏಲ್ಕಾನನು ಆಕೆಗೆ ನಿನಗೆ ತೋರಿರುವ ಪ್ರಕಾರ ಆಗಲಿ ಅವನು ಮಲೆಬಿಡುವವರೆಗೆ ಇರು ಯಹೋವನು ತನ್ನ ವಾಕ್ಯವನ್ನು ದೃಢಪಡಿಸಲಿ ಅಂದನು ಮಗನು ಬಿಡುವ ತನಕ ಅನ್ನಳು ಮನೆಯಲ್ಲೇ ಇದ್ದು ಅವನನ್ನು ಸಾಕಿದಳು ಅಂದರೆ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಇರ್ಬೋದು ಪ್ರಿಯರೇ ಇಷ್ಟು ವರ್ಷಗಳಂತ ಹೇಳಿಲ್ಲ ಸುಮಾರು ಮೂರ್ನಾಲ್ಕು ವರ್ಷ ಇರ್ಬೋದು ಮಲೆ ಬಿಡೋ ತನಕ ಅಂತಂದರೆ ಮೂರ್ನಾಲ್ಕು ವರ್ಷ ತನಕ ಆಗಿನ ಕಾಲದಲ್ಲಿ ಮಕ್ಕಳು ಹಾಲನ್ನು ಕುಡಿತಾ ಇದ್ದರು ಇರ್ಬೋದು ಒಂದು ಮೂರು ವರ್ಷ ಎಂದುಕೊಳ್ಳೋಣ ಪ್ರಿಯರ ದೇವ್ರ ಮಕ್ಕಳಿಗೆ ಓಕೆ ಅದು ಮುಖ್ಯವಲ್ಲ ಎಷ್ಟು ವರ್ಷ ಅನ್ನೋದು ಅದು ಮುಖ್ಯ ಅಲ್ಲ ಒಟ್ಟಿನಲ್ಲಿ ಪ್ರಿಯರ ದೇವ್ರ ಮಕ್ಳಿರ ಹಾಲು ಕುಡಿಯೋದು ಬಿಟ್ಟ ನಂತರ ತಾಯಿ ಹೋಗಿ ಸಿಲೋಗಿ ಹೋಗಿ ಯಾರಿದ್ದಾರಲ್ಲಿ ಏಲಿಯೇನು ಅಂತ ನ್ಯಾಯಸ್ಥಾಪಕನು ಯಾಜಕನಲ್ಲಿದ್ದಾರೆ ಪ್ರಿಯರೇ ಅವರ ಬಳಿಯಲ್ಲಿ ಹೋಗಿ ತಾಯಿ ಆಮೇಲೆ ಏಲ್ಕಾನನು ಅಲ್ಲಿ ಹೋಗಿ ಬಿಟ್ಟು ಬರ್ತಾ ಇದ್ದಾರೆ ಪ್ರಿಯರ ದೇವ್ರ ಮಕ್ಕಳಿಗೆ ಇಪ್ಪತ್ತ್ನಾಲ್ಕನು ಚೆನ್ನ ನೋಡೋಣ ಇಪ್ಪತ್ನಾಲ್ಕು ಆಕೆಯು ಮೂರು ವರ್ಷದ ಒಂದು ಓರಿಯನ್ನು ಮೂವತ್ತು ಸೇರು ಇಟ್ಟನ್ನು ಒಂದು ತಿತ್ತಿ ದ್ರಾಕ್ಷ ರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಸಿಲೋವಿನಲ್ಲಿದ್ದ ಯಹೋನ ಮಂದಿರಕ್ಕೆ ಬಂದಳು ಮಗನು ಇನ್ನೂ ಚಿಕ್ಕವನಾಗಿದ್ದನು ಅವರು ಓರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿಯ ಬಳಿಗೆ ತಂದರು ಅನ್ನಳು ಏಲಿಗೆ ಸ್ವಾಮಿ ನಿನ್ನ ಜೀವದಾಣೆ ಮೊದಲು ಯಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ ನಾನು ಇವನನ್ನು ಯಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ ಇವನು ಜೀವದಿಂದಿರುವ ತನಕ ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು ಅಂದರೆ ಎಲ್ಲಿ ಬಳಿಯಲ್ಲಿ ತೊಗೊಂಡು ಬಂದಿದ್ದಾರೆ ಕರ್ಕೊಂಡು ಬಂದಿದ್ದಾರೆ ಮಗನನ್ನು ತೊಗೊಂಡು ಬಂದ ನಂತರ ಈ ಮಗನು ದೇವರಿಗೋಸ್ಕರ ನಾನು ಬಿಟ್ಟಿದ್ದೀನಿ ದೇವರ ಸನ್ನಿಧಿಯಲ್ಲಿ ಎಷ್ಟು ತನಕ ಅಂತಂದರೆ ಜೀವದಿಂದ ಇರುವ ತನಕ ಈ ಈ ಹುಡುಗ ಈ ಮಗನು ದೇವರ ಸೇವಕನಾಗಬೇಕು ಈ ಮಗನು ನನ್ನ ಮಗನು ನನ್ನ ಮಗನಾಗಿರುವಂಥ ಈ ಸಮುವೇಲನು ದೇವರ ಸೇವಕನಾಗಬೇಕು ಎಷ್ಟು ಕಾಲದವರೆಗೆ ಅಂತೂ ನೋಡುವಾಗ ಜೀವದಿಂದ ಇರೋ ತನಕ ಈಗಲೂ ಕೂಡ ಪ್ರಿಯರಾದ ದೇವರ ಮಕ್ಕಳಿರೋ ತುಂಬ ಜನ ತಂದೆ ತಾಯಿಗಳು ಮಕ್ಕಳನ್ನು ಪಡೆಯದೇ ಇರುವಾಗ ಕೆಲವು ಮಾತುಗಳನ್ನು ಕೊಡ್ತಾರೆ ಸಭೆಯಲ್ಲಿ ದೇವರೇ ಮಕ್ಕಳನ್ನು ಕೊಟ್ಟರೆ ಅನ್ನೋಳು ಯಾವ ರೀತಿ ಸೇವೆಗೋಸ್ಕರ ಕಳಿಸ್ತೀನಿ ಸೇವೆಗೋಸ್ಕರ ಪ್ರತಿಷ್ಠಿಸ್ತೀನಿ ಅಂತ ಹೇಳಿದ್ದಾಳೋ ಅದೇ ಪ್ರಕಾರ ನಾನು ಕೂಡ ನನಗೆ ಒಬ್ಬ ಮಗನನ್ನು ಕೊಟ್ಟರೆ ಅದೇ ಪ್ರಕಾರ ಕೊಡುತ್ತೇನೆ ದೇವರೇ ಅಂತ ಹೇಳಿ ಎಷ್ಟೋ ಮಂದಿ ಹರಕೆ ಮಾಡ್ಕೊಳ್ತಾರೆ ಆನಂತರ ಲೋಕದಗೋಸ್ಕರ ಬೆಳೆಸ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳು ಲೋಕದಗೋಸ್ಕರ ಲೋಕದಗೋಸ್ಕರ ಬೆಳೆಸಿರುವಂಥ ಎಷ್ಟೋ ಮಂದಿ ತಂದೆ ತಾಯಿಗಳು ಮಕ್ಕಳನ್ನು ಪಡೆದಿರುವಂಥ ತಂದೆ ತಾಯಿಗಳು ಏನ್ರಿ ಪ್ರತಿ ಕ್ರೈಸ್ತರು ಮಕ್ಕಳನ್ನು ಹೇಗೆ ಬೆಳೆಸ್ಬೇಕಂತಿರುತ್ತೆ ದೇವರಿಗೋಸ್ಕರ ಬೆಳೆಸಬೇಕು ಅಂತ ಇರುತ್ತಾ ಅಥವಾ ಲೋಕದಗೋಸ್ಕರ ಬೆಳೆಸಬೇಕು ಅಂತ ಇರುತ್ತಾ ಪ್ರತಿ ಕ್ರೈಸ್ತರ ತಂದೆ ತಾಯಿಗಳು ಬೈಬಲಲ್ಲಿ ಹೇಗಿರುತ್ತೆ ಬೈಬಲ್ ಗ್ರಂಥದಲ್ಲಿ ಮಕ್ಕಳನ್ನು ಹೇಗೆ ಇರುತ್ತೆ ಪ್ರೇಯರೇ ಒಂದು ಸಾರಿ ಧರ್ಮೋಪದೇಶ ಕಾಂಡ ಆರನೇ ಅಧ್ಯಾಯ ನಾಲ್ಕನೇ ವಚನದಿಂದ ನಾಲ್ಕನೇ ವಚನ ಇಸ್ರಾಯಲ್ಲರೇ ಕೇಳಿರಿ ನಮ್ಮ ದೇವರಾದ ಯಹೋನು ಒಬ್ಬನೇ ದೇವರು ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಮೊದಲನೇದಾಗಿ ಇಸ್ರಾಲ್ ಜನಾಂಗದವರಿಗೆ ತಂದೆಯಾದ ದೇವರು ಹೇಳಿರುವಂಥ ಮಾತು ಆನಂತರ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕ್ರೈಸ್ತರಿಗೆ ಅಂದರೆ ಯೇಸು ಕ್ರೈಸ್ತರನ್ನು ಅಂಗೀಕರಿಸಿರುವಂಥ ಕ್ರೈಸ್ತರಿಗೆ ಹೇಳುವಂಥ ಮಾತು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ದೇವರನ್ನು ಕೊಂಡಾಡಬೇಕಂತಿರುತ್ತಾ ದೇವರನ್ನು ಇರುತ್ತಾ ಇರುತ್ತೆ ರೀ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಪೂರ್ಣ ಪ್ರಾಣದಿಂದ ದೇವರನ್ನು ಪ್ರೀತಿಸಬೇಕು ಅದೇ ಪ್ರಕಾರ ನಿಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಇಸ್ರಾಲ್ರಿಗೆ ಏನು ಕೊಟ್ಟಿದ್ದಾರೋ ಅದೇ ಪ್ರಕಾರ ಕ್ರೈಸ್ತರು ಕೂಡ ಕೊಟ್ಟಿದ್ದರನ್ನು ಜನ ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈ ಕಟ್ಟಿಕೊಳ್ಳಬೇಕು ಕೈಗೆ ಕಟ್ಟಿಕೊಳ್ಳಬೇಕು ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಬರೆಯಬೇಕು ನೋಡಿದ್ರ ಅಂದರೆ ಒಂದು ಕಾಲದಲ್ಲಿ ಇಸ್ರಾಯೇಲ್ರಿಗೂ ಕೂಡ ಹೇಳಿದ್ದಾನೆ ಹೊಸ ಒಡಂಬಡಿಕೆ ಬಂದ ನಂತರ ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ನಿಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ತಂದೆಯಾದ ದೇವರನ್ನು ಪ್ರೀತಿಸಬೇಕು ಅಂತ ಇರುತ್ತೆ ರೀ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಸಂಪೂರ್ಣ ಹೃದಯದಿಂದ ಸಂಪೂರ್ಣ ಪ್ರಾಣದಿಂದ ತಂದೆಯಾದ ದೇವರನ್ನು ಪ್ರೀತಿಸಬೇಕು ನೀವು ಈ ಮಾತಿರುತ್ತಾ ಇರುತ್ತೆ ಮತ್ತು ಎಷ್ಟು ಮಂದಿ ದೇವರನ್ನು ಪ್ರೀತಿಸ್ತಾ ಇದ್ದಾರೆ ಕ್ರೈಸ್ತ ಪೂರ್ವದಲ್ಲಿ ಇಸ್ರೇಲ್ ಜನಾಂಗದವರು ದೇವರನ್ನು ಪ್ರೀತಿಸ್ತಾ ಇದ್ದಾರಾ ಅಥವಾ ಹೊಸ ಒಡಂಬಡಿಕೆ ಬಂದ ನಂತರ ಕ್ರೈಸ್ತರು ಈ ದೇವರನ್ನು ಪ್ರೀತಿಸ್ತಾ ಇದ್ದಾರಂತ ನೋಡುವಾಗ ಏನ್ರಿ ವಾರಕ್ಕೆ ಒಂದು ಸಾರಿ ಮಾತ್ರ ಸಭೆಯಲ್ಲಿ ಕಾಣ್ತಾರೆ ಮತ್ತು ಉಳಿದಂಥ ದಿನಗಳು ಯಾರಿಗೋಸ್ಕರ ಯಾಕೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರಂತ ನೋಡುವಾಗ ಕುಟುಂಬದಗೋಸ್ಕರ ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರ ಸಮಾಜದಗೋಸ್ಕರ ಉದ್ಯೋಗದಗೋಸ್ಕರ ಸಂಪಾದನೆಗೋಸ್ಕರ ಈ ಲೋಕ ಏನು ರೀ ಸಂಪಾದನೆ ಮಾಡಿಕೂಡ್ದು ಅಂತ ನಾನು ಹೇಳ್ತಾ ಇಲ್ಲ ಉದ್ಯೋಗ ಮಾಡಿಕೂಡ್ದು ಅಂತ ನಾನು ಹೇಳ್ತಾ ಇಲ್ಲ ಯೇಸು ಕ್ರಿಸ್ತರು ಹೇಳಿದ್ದಾರಲ್ವ ನೀವು ದುಡೀರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಬೇಡ್ರಿ ನೀವು ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ದುಡಿಬೇಕಾ ಖಂಡಿತವಾಗಿ ದುಡಿಬೇಕು ಯಾತಕ್ಕಾಗಿ ದುಡಿಬೇಕು ನಿತ್ಯ ಜೀವದಗೋಸ್ಕರ ನಿತ್ಯ ಜೀವವನ್ನು ಪಡೆಯೋದಕ್ಕೋಸ್ಕರ ದುಡಿಬೇಕು ಎಂದು ಕರ್ತನಾದ ಯೇಸು ಕ್ರಿಸ್ತರು ಹೇಳಿರುವಾಗ ನಾವೇನು ಇದ್ದೀವಿ ಅಂತ ನೋಡುವಾಗ ಈ ಲೋಕದಲ್ಲಿ ತೌಕ ಪಡ್ತಾ ಇದ್ದೀವಿ ಈ ಲೋಕದಲ್ಲಿ ಕಷ್ಟಪಡ್ತಾ ಇದ್ದೀವಿ ಈ ಲೋಕದಲ್ಲಿ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಜೀವಿಸೋದಕ್ಕೇ ನಮ್ಮ ಪ್ರಯಾಸ ಎಲ್ಲರ ಪ್ರಯಾಸ ಏನ್ರಿ ತಂದೆಯಾದ ದೇವರು ಹೇಳಿರುವಂಥ ಮಾತನ್ನು ಒಂದು ಸರಿ ಗಮನಿಸಿದ್ರಿ ಪ್ರಿಯರೇ ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ಮಲಗುವಾಗಲೂ ದಾರಿಯಲ್ಲಿ ನಡೆಯುವಾಗಲೂ ಏನ್ರಿ ಮಲಗುವಾಗಲೂ ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಇವುಗಳ ವಿಷಯದಲ್ಲಿ ಅಂದರೆ ದೇವರ ವಾಕ್ಯಗಳನ್ನು ಕುರಿತು ಮಾತಾಡಬೇಕಂತೆ ದೇವರ ವಾಕ್ಯಗಳನ್ನು ಕುರಿತು ಯಾವಾಗಾದರೂ ಮಾತಾಡಿದ್ದೀರಾ ನಿಮ್ಮ ಮಕ್ಕಳ ಬಳಿಯಲ್ಲಿ ವರ್ಕ್ ಮಾಡಬೇಕು ಹೋಮ್ ವರ್ಕು ಯಾವುದನ್ನು ಕುರಿತು ಯಾವುದು ಯಾವುದನ್ನು ಕುರಿತು ಏನು ರೀ ಶಾಲೆಯಲ್ಲಿ ಶಾಲೆಗೆ ಹೋಗಿರ್ತಾರೆ ಮಕ್ಕಳು ಹಾಂ ಶಾಲೆಗೆ ಹೋದರು ಹೋದ ನಂತರ ಅಲ್ಲಿ ತುಂಬ ವರ್ಕ್ ಕೊಟ್ಟಿರ್ತಾರೆ ಪ್ರಶ್ ಕೊಟ್ಟಿರ್ತಾರೆ ಸುಮಾರು ಒಂದು ಐದಾರು ಬುಕ್ಸ್ಗಳನ್ನು ತುಂಬಿಕೊಂಡು ಬನ್ನಿರಿ ಅಂತ ಹಾಂ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಆನಂತರ ಸೈನ್ಸ್ ಆಗಿರ್ಬೋದು ಆನಂತರ ಅನೇಕ ಎಲ್ಲ ವರ್ಕ್ ಕೊಟ್ಟಿರ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿದ್ರೆ ಮನೆಗೆ ಬಂದ ನಂತರ ಬೈಬಲ್ ಇಟ್ಕೊಳ್ಳೋದಕ್ಕೆ ಏನಾದರೂ ಅವಕಾಶ ಇದೆಯಾ ಒಂದು ವೇಳೆ ಬೈಬಿಲ್ ಇಟ್ಕೊಂಡ್ರೆ ಲೋಕದ ಜ್ಞಾನ ಬರೋದಿಲ್ಲ ಅಂತ ಹೇಳಿ ಏನ್ರಿ ರೀ ಬೈಬಲ್ ಜಿಪ್ ಹಾಕಿ ಎಲ್ಲೋ ಮೂಲೆಯಲ್ಲಿ ಇಡ್ತಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಭಾನುವಾರ ಮಾತ್ರ ಕೆಲವರು ಓಪನ್ ಮಾಡಿ ಚರ್ಚಿಗೆ ಹೋಗ್ತಾರೆ ಚರ್ಚ್ಗೆ ಹೋದ ನಂತರ ಆ ಚರ್ಚಲ್ಲಿ ಓಪನ್ ಮಾಡ್ತಾರೆ ಮತ್ತು ಹೊರಗಡೆ ಬಂದ ನಂತರ ಜಿಪ್ಪು ಹಾಕಿ ಇಡ್ತಾರೆ ಪ್ರೇಯರ್ ಮತ್ತು ಭಾನುವಾರ ಬಂದರೆ ಮಾತ್ರ ಈ ಬೈಬಲನ್ನು ಮುಟ್ತಾರೆ ಪ್ರೇಯರ್ ಕೆಲವರು ಇನ್ನೂ ಕೆಲವರಾದರೆ ಬೈಬಲೇ ತಗೊಂಡು ಹೋಗೋದಿಲ್ಲ ಬೈಬಲ್ ತಂಟಿಗೆ ಹೋಗೋದಿಲ್ಲ ಬೈಬಲ್ ಯಾರು ಓದಬೇಕು ನಾವಲ್ಲ ಓದೋರು ಕೇವಲ ಫಾದರ್ಸ್ರವರು ಮಾತ್ರ ಅವರು ಮಾತ್ರ ಓದಬೇಕು ನಾವು ಓದೋರಲ್ಲ ಪಾಸ್ಟರ್ಸ್ರವರು ಮಾತ್ರ ಓದಬೇಕು ನಾವಲ್ಲ ಹಾಗಿದರೆ ದೇವರು ಎಲ್ಲ ಮನೆಗೆ ಯಾಕ್ರಿ ಬೈಬಲನ್ನು ತಲುಪಿಸಿದ್ದಾರೆ ದೇವರು ದೇವರ ಕೃಪೆ ಇರುವುದರಿಂದ ಪ್ರತಿಯೊಬ್ಬರಿಗೆ ಬೈಬಲ್ ಬಂದಿದೆಯಾ ಅಥವಾ ನಾವು ಅಂದುಕೊಂಡ್ರೆ ಬಂದಿದೆಯಾ ದೇವರ ಕೃಪೆ ಇರುವುದರಿಂದ ಪ್ರತಿ ಮನೆಗೆ ಬೈಬಲ್ ತಲುಪಿದೆ ರೀ ಪ್ರತಿ ಕ್ರೈಸ್ತರ ಕುಟುಂಬಕ್ಕೆ ಬೈಬಲ್ ತಲುಪಿದೆ ರೀ ಪ್ರಪಂಚಕ್ಕೆ ಬೈಬಲ್ ತಲುಪಿದೆ ರೀ ಯಾಕೆಂತ ನೋಡುವಾಗ ಪ್ರತಿಯೊಬ್ಬರು ಓದಬೇಕು ಓದಿದ ನಂತರ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಏನ್ರಿ ರೀ ಫಾದರ್ಸ್ರವರ ಮಾತ್ರ ದೇವರ ಮಕ್ಕಳ ನೀವಲ್ವಾ ಅವ್ರು ಮಾತ್ರ ದೇವರ ಸೇವಕರ ಮತ್ತು ನೀವ್ಯಾರು ದೇವರ ಮಕ್ಕಳಲ್ವಾ ಅವ್ರು ಮಾತ್ರ ಓದಬೇಕಾ ಅವ್ರು ಮಾತ್ರ ತಿಳ್ಕೊಳ್ಬೇಕಾ ದೇವರ ಮನಸ್ಸು ನೀವು ತಿಳ್ಕೊಳ್ಳೋದಿಲ್ವಾ ದೇವರ ಮನಸ್ಸು ನೀವು ತಿಳ್ಕೊಂಡ ನಂತರ ನಿಮ್ಮ ಮಕ್ಕಳಿಗೆ ಹೇಳೋದಿಲ್ವಾ ದೇವರು ಹೇಳಿದ್ದಾರೆ ತಾನೇ ಪ್ರಿಯರೇ ದೇವರು ಹೇಳಿದ್ದಾರಲ್ವಾ ಹಳೆ ಒಡಂಬಡಿಕೆಯಲ್ಲಿ ಮತ್ತೊಂದು ಸಾರಿ ನೋಡಿ ಮತ್ತೊಂದು ಸಾರಿ ಹ್ಞೂ ಧರ್ಮೋಪದೇಶ ಕಂಡ ಆರನೇ ಅಧ್ಯಾಯ ನಾಲ್ಕನೇ ವಚನ ಇಸ್ರಾ ಎಲ್ಲರೇ ಕೇಳಿರಿ ನಮ್ಮ ದೇವರಾದ ಯಹೋವನು ಒಬ್ಬನೇ ದೇವರು ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ಹೃದಯದಲ್ಲಿ ಇರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಅಭ್ಯಾಸ ಮಾಡಿಸಿ ನಿಮ್ಮ ಮಕ್ಕಳಿಗೆ ಅಭ್ಯಾಸ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕಂತೆ ವಚನಗಳನ್ನು ವಾಕ್ಯಗಳನ್ನು ಯಾರು ಇದ್ದಾರೆ ಮಕ್ಕಳನ್ನು ಕೊಟ್ಟಿಲ್ಲ ಅಂದರೆ ದೇವರು ಮಕ್ಕಳನ್ನು ಕೊಟ್ಟಿಲ್ಲ ಅಂದರೆ ದೇವರೇ ಮಕ್ಕಳನ್ನು ಕೊಟ್ಟಿಲ್ಲ ದೇವರೇ ಮಕ್ಕಳನ್ನು ಕೊಟ್ಟಿಲ್ಲ ದೇವರೇ ಮಕ್ಕಳನ್ನು ಕೊಟ್ಟಿಲ್ಲ ಮಕ್ಕಳನ್ನು ಕೊಡಿ ನಾ ಆ ಮಕ್ಕಳನ್ನು ನಿಮಗೋಸ್ಕರ ಸಮರ್ಪಿಸುತ್ತೇನೆ ಅಂತ ಮಕ್ಕಳನ್ನು ಪಡೆಯದವರು ಈ ರೀತಿ ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಮಕ್ಕಳನ್ನು ದೇವರ ಮೂಲಕ ಪಡ್ಕೊಳ್ತಾ ಇದ್ದಾರೆ ಕೆಲವರು ಇನ್ನು ಕೆಲವರಿಗೆ ಮಕ್ಕಳಿಲ್ಲ ಇರಲಿ ಮಕ್ಕಳಿಲ್ಲ ಅಂತ ಯಾರು ಕೊರಗಬೇಡ್ರಿ ಯಾಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳನ್ನು ಪಡೆದು ಮಾಡೋದಂತೂ ಏನಿಲ್ಲ ರೀ ಆ ಮಕ್ಕಳನ್ನು ಪಡೆದು ಆನಂತರ ದೊಡ್ಡವ್ರನ್ನಾಗಿ ಬೆಳೆಸಿ ಆನಂತರ ಬೆಂಕಿಯ ಕೊಂಡಕ್ಕೆ ತಳ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಏನಿಲ್ಲ ಅವ್ರಿಗೇನಾದರೂ ದೇವರ ಮಾರ್ಗದಲ್ಲಿ ನಡೆಸ್ತಾ ಇದ್ದೀವ ಭಕ್ತಿ ಮಾರ್ಗದಲ್ಲಿ ನಡೆಸ್ತಾ ಇದ್ದೀವ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾ ಇದ್ದೀವ ಮಕ್ಕಳನ್ನು ಪಡಿತೀವಿ ಪಡೆದ ನಂತರ ಲೋಕದ ವಿದ್ಯೆಯನ್ನು ಕಲಿಸ್ತೀವಿ ಅವನು ಲೋಕದ ವಿದ್ಯೆಯನ್ನು ಕಲಿತ ನಂತರ ಸಿನಿಮಾ ಆಟಗಳು ಸಿನಿಮಾ ಪಾಠಗಳು ಎಲ್ಲ ಕಲಿತಾನೆ ಭಕ್ತಿ ಇಲ್ಲ ಆನಂತರ ಕುಡುಕುತನ ಆನಂತರ ಅನೇಕ ತಪ್ಪುಗಳು ಅನೇಕ ಪಾಪಗಳು ಕಲಿತಾನೆ ಕಲಿತ ನಂತರ ಲೋಕದಲ್ಲಿ ಸಂಪಾದನೆ ಮಾಡ್ಕೊಳ್ತಾನೆ ಸಂಪಾದನೆ ಮಾಡಿಕೊಂಡು ಮನೆ ಕಟ್ಟಿಸ್ಕೊಳ್ತಾನೆ ಮದುವೆ ಮಾಡಿಕೊಳ್ತಾನೆ ಮಕ್ಕಳನ್ನು ಪಡಿತಾನೆ ಮತ್ತೆ ಲೋಕದ ರೀತಿಯಲ್ಲಿ ಜೀವಿಸ್ತಾನೆ ಸತ್ತೋಗ್ತಾನೆ ಸತ್ತು ಹೋದ ನಂತರ ಬೆಂಕಿ ಕೊಂಡಕ್ಕೆ ಹೋಗ್ತಾನೆ ಇದು ನಡೀತಾ ಪ್ರಪಂಚ ದೇಶದಲ್ಲಿ ನಾನು ಯಾಕೆ ಹುಟ್ಟಿದ್ದೇನೆ ಹುಟ್ಟೋದಕ್ಕೆ ಕಾರಣ ಏನು ದೇವರು ಯಾಕೆ ಜೀವಿತ ಕೊಟ್ಟಿದ್ದಾರೆ ಜೀವಿತದ ಹಿಂದೆ ದೇವರ ಉದ್ದೇಶ ಏನಿದೆ ಯಾರಾದರೂ ಆಲೋಚನೆ ಮಾಡೋರು ಇದ್ದಾರಾ ಅಂತ ನೋಡುವಾಗ ಯಾರಿದ್ದಾರೆ ಎಲ್ಲರ ಆಲೋಚನೆ ಈ ಲೋಕದಗೋಸ್ಕರ ತಾನೇ ಪ್ರಿಯರಾದ ದೇವ್ರ ಮಕ್ಕಳಿರ ಎಲ್ಲರ ಆಲೋಚನೆ ದೇವರೇನು ನಾನು ನಿಮ್ಮನ್ನು ಪಡೆದಿದ್ದೇನೆ ನನ್ನ ಮಾತನ್ನು ಕೇಳಿ ಭಯದಿಂದ ಜೀವಿಸಿ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನೇಕ ರೀತಿಯಲ್ಲಿ ಬೋಧನೆ ಹೇಳಿದ್ದಾನೆ ಒಂದು ವೇಳೆ ದೇವರನ್ನು ಬಿಟ್ಟು ಜೀವಿಸಿದಾಗ ಭಕ್ತರನ್ನು ಕಳಿಸ್ತಾ ಇದ್ದಾನೆ ನ್ಯಾಯಸ್ಥಾಪಕರನ್ನು ಕಳಿಸ್ತಾ ಇದ್ದಾನೆ ಪ್ರವಾದಿಗಳನ್ನು ಕಳಿಸ್ತಾ ಇದ್ದಾನೆ ಅವರ ಮೂಲಕ ಎಚ್ಚರಿಸ್ತಾ ಇದ್ದಾನೆ ಒಂದನೇ ಶತಮಾನದಲ್ಲಿ ಯೇಸು ಕ್ರಿಸ್ತರನ್ನು ಕಳಿಸಿಕೊಟ್ಟು ಏಸು ಕ್ರಿಸ್ತರ ಮೂಲಕ ಅನೇಕ ವಿಷಯಗಳನ್ನು ಎಚ್ಚರಿಸಿ ಸತ್ಯದ ಮಾರ್ಗದಲ್ಲಿ ತೋರಿಸಿ ಸತ್ಯದ ಮಾರ್ಗವನ್ನು ತೋರಿಸಿ ರಕ್ಷಣೆ ಮಾರ್ಗವನ್ನು ತೋರಿಸಿ ಅಪೋಸ್ತಲರಿಗೆ ಒಪ್ಪಿಸಿ ಆನಂತರ ಪರಲೋಕಕ್ಕೆ ಹೋಗ್ತಾನೆ ಆನಂತರ ನಂತರ ಅಪೋಸ್ತಲರ ಮೂಲಕ ಸುವಾರ್ತೆಯನ್ನು ತಿಳಿಸುವಂತೆ ಎಚ್ಚರಿಸ್ತಾನೆ ಅವರು ಕೂಡ ಸುವಾರ್ತೆ ಹೇಳಿದ್ದಾರೆ ಅವ್ರ ಮೂಲಕ ಸುವಾರ್ತೆಯನ್ನು ತಿಳ್ಕೊಂಡಿರುವಂಥ ನಾವೇನಾದರೂ ಏನಾದರೂ ಜಾಗ್ರತೆ ಪಡ್ತಾ ಇದ್ದೀವಿ ಅಂತ ನೋಡುವಾಗ ನಾವೇನು ಮಾಡ್ತಾಯಿದೀವಿ ಲೋಕದಲ್ಲಿ ಅಂತ ನೋಡುವಾಗ ಎಲ್ಲರೂ ಅವರವರ ಸ್ವಂತ ಕಾರ್ಯದಲ್ಲಿ ಇದ್ದಾರೆ ಎಲ್ಲರ ಸ್ವಂತ ಕಾರ್ಯಗಳು ಫಿಲಿಪನ್ನು ನೋಡಿ ಪ್ರಿಯರಾದ ದೇವ್ರ ಮಕ್ಕಳ ಅಪೋಸ್ತನಾಗಿರುವಂಥ ಪೌಲನು ಹೇಳುವಂಥ ಮಾತು ಏನು ಹೇಳ್ತಾ ಇದ್ದಾನೆ ಫಿಲಿಪ್ಗೆ ಅವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಫಿಲಿಪ್ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಎಲ್ಲರೂ ಯಾರ ಕಾರ್ಯದಲ್ಲಿ ಇದ್ದಾರಂತೆ ಎಲ್ಲರೂ ಎಲ್ಲರೂ ಸ್ವಕಾರ್ಯಗಳು ಸ್ವ ಸ್ವಂತ ಕಾರ್ಯಗಳು ಅಂದರೆ ಶರೀರಕ್ಕೆ ಬೇಕಾಗಿರುವಂಥ ಕಾರ್ಯಕ್ರಮದಲ್ಲಿ ಇದ್ದಾರಂತೆ ಎಲ್ಲರೂ ಕೂಡ ಹೆಸರು ಪಡ್ಕೊಳ್ಳೋದಕ್ಕೆ ಕೆಲವರು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಕೆಲವರು ಹೊಟ್ಟೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಕೆಲವರು ಉದ್ಯೋಗವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಕೆಲವರು ಹೆಂಡತಿಯನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಕೆಲವರು ಮಕ್ಕಳನ್ನು ಪಡೆಯೋದಕ್ಕೆ ಕೆಲವರು ಈ ರೀತಿ ಸ್ವಂತ ಕಾರ್ಯಕ್ರಮದಲ್ಲಿ ಪ್ರಪಂಚ ದೇಶದಲ್ಲಿ ಮನುಷ್ಯರಿದ್ದಾರಂತೆ ಮತ್ತು ಏಸುಕ್ರಿಸ್ತರ ಕಾರ್ಯವನ್ನು ನೋಡೋರು ಯಾರಿದ್ದಾರೆ ಯಾರಿದ್ದಾರೆಯ್ಯ ಸರಿ ಆಲೋಚನೆ ಮಾಡಿ ವಾಕ್ಯದ ಪ್ರಕಾರ ವಾಕ್ಯದ ಪ್ರಕಾರ ನಾನು ಸೇವೆಯಲ್ಲಿದ್ದೀನ ವಾಕ್ಯದ ಪ್ರಕಾರ ಸಭೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀನ ಅಥವಾ ವಾಕ್ಯದ ಪ್ರಕಾರ ಸಭೆಯನ್ನು ಅಭಿವೃದ್ಧಿ ಮಾಡದೇ ವಾಕ್ಯಕ್ಕೆ ಭಿನ್ನವಾಗಿ ಸಭೆಯನ್ನು ಹಾಳು ಮಾಡ್ತಾ ಇದ್ದೀನ ಸಭೆಯನ್ನು ಹಾಳು ಮಾಡ್ತಾ ಇದ್ದೀವ ಸಭೆಯನ್ನು ಕಾಪಾಡ್ತಾ ಇದ್ದೀವ ಸಭೆಯನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ಏನ್ರಿ ಸಭೆಯನ್ನು ಕಷ್ಟಪಟ್ಟು ಬೆಳೆಸಿದಾಗ ಸಭೆಯನ್ನು ಹಾಳು ಮಾಡೋರಿದ್ದಾರೆ ತಪ್ಪು ಮಾರ್ಗದಲ್ಲಿ ನಡೆಯೋರಿದ್ದಾರೆ ಮೋಸ ಮಾಡೋರಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಏನಿದೆ ಪ್ರಪಂಚ ದೇಶದಲ್ಲಿ ಏನು ನಡೀತಾ ಇದೆ ಪ್ರಪಂಚ ದೇಶದಲ್ಲಿ ಎಲ್ಲ ತಪ್ಪುಗಳು ಎಲ್ಲ ಪಾಪಗಳು ಎಲ್ಲ ಮೋಸಗಳು ಎಲ್ಲ ಅನ್ಯಾಯಗಳು ಮತ್ತು ಯಾರನ್ನು ನೋಡಿ ನಾವು ಕಲಿಬೇಕು ಯಾರನ್ನು ನೋಡಿ ಕಲಿಬೇಕು ಭಕ್ತರನ್ನು ನೋಡಿ ನಾವು ಕಲಿಬೇಕು ಭಕ್ತರನ್ನು ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಒಬ್ಬನೇ ಒಬ್ಬ ಮಗನನ್ನು ಪಡೆದ ನಂತರ ಅನ್ನಳು ಏನು ಮಾಡ್ತಾ ಅಂತ ನೋಡುವಾಗ ದೇವ್ರಿಗೋಸ್ಕರ ತನ್ನ ಮಗನನ್ನು ಸಮರ್ಪಿಸ್ತಾ ಇದ್ದಾಳೆ ಪ್ರೇರೆ ಸಮರ್ಪಿಸ್ತಾ ಇದ್ದಾಳೆ ದೇವ್ರಿಗೋಸ್ಕರ ದೇವರೇ ನಿಮ್ಮ ಕೃಪೆ ಮೂಲಕ ಈ ಮಗನನ್ನು ನೀವು ಕೊಟ್ಟಿದ್ದೀರಾ ನಿಮ್ಮ ನಿಮ್ಮ ಮಗನು ತಂದೆ ಈ ಮಗನು ವರದ ಮಗನು ನೀವು ಕೊಟ್ಟಿರುವಂಥ ಮಗನು ಆದ್ದರಿಂದ ತಂದೆಯಾದ ದೇವರೇ ನಿನ್ನ ಮಗನು ನಿಮಗೋಸ್ಕರ ಒಪ್ಪಿಸ್ತೀನಿ ತಂದೆ ನಿಮಗೋಸ್ಕರ ಬೆಳೆಸ್ತೀನಿ ತಂದೆ ತಂದೆ ನಿಮಗೋಸ್ಕರ ಬಿಡ್ತೀನಿ ತಂದೆ ನಿಮ್ಮ ಸೇವೆ ನಿಮಿತ್ತವಾಗಿ ಅಂತ ಹೇಳಿ ಒಬ್ಬ ತಾಯಿ ದೇವರ ಸೇವೆ ನಿಮಿತ್ತವಾಗಿ ತನ್ನ ಮಗನನ್ನು ಿದ್ದಾಳೆ ಬೆಳೆಸಿದ್ದಾಳೆ ಪ್ರಿಯರೇ ಈಗಿನ ತಂದೆ ತಾಯಿಗಳು ಮಕ್ಕಳನ್ನು ಹೇಗೆ ಬೆಳೆಸ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಮಕ್ಕಳನ್ನು ಹೇಗೆ ನಡೆಸ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರ ಮಕ್ಕಳನ್ನು ಎಲ್ಲಿಗೆ ನಡೆಸ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರೋ ಒಂದು ಸಾರಿ ಯೋಚನೆ ಮಾಡಿ ಯೋಚನೆ ಮಾಡಿ ಏನ್ರಿ ಆನಂತರ ಮತ್ತೆ ಆರು ಮಂದಿ ಮಕ್ಕಳನ್ನು ಪಡಿತಾಳೆ ಯಾರು ಯಾರು ಅನ್ನಳು ಹಾಗೆ ಓದ್ಕೊಂಡು ಹೋದರೆ ಅನ್ನಳು ಮತ್ತು ಕೆಲವು ಮಂದಿ ಮಕ್ಕಳನ್ನು ಪಡಿತಾಳೆ ಪ್ರಿಯರಾದ ದೇವರ ಮಕ್ಕಳಿರ ಇಲ್ಲಿ ಏನು ನಡೀತಿ ಅಂತ ನೋಡುವಾಗ ಏನ್ರಿ ಮತ್ತೆ ಒಂದನೇ ಸಮವೇಲಿಗೆ ಬನ್ನಿ ಪ್ರಿಯರೇ ಒಂದನೇ ಸಮವೇಲನ ಗ್ರಂಥ ಏನು ರೀ ಒಂದನೇ ಸಮವೇಲನ ಗ್ರಂಥ ಎರಡನೇ ಅಧ್ಯಾಯಕ್ಕೆ ಬರೋಣ ಈಗ ಒಂದನೇ ಸಮವೇಲನ ಗ್ರಂಥ ಎರಡನೇ ಅಧ್ಯಾಯ ಒಂದನೇ ವಚನದಿಂದ ಅನ್ನಳ ವಿಜ್ಞಾಪನೆ ಅನ್ನಳ ವಿಜ್ಞಾಪನೆ ನನ್ನ ಹೃದಯವು ಯಹೋವನಲ್ಲಿ ಉಲ್ಲಾಸಿಸುತ್ತದೆ ನನ್ನ ಕೊಂಬು ಯಹೋವನಿಂದ ಎತ್ತಲ್ಪಟ್ಟಿದೆ ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ ಅಂದರೆ ದೇವರನ್ನು ಆ ತಾಯಿ ಕೊಂಡಾಡ್ತಾ ಇದ್ದಾಳೆ ಪ್ರಿಯರೇ ತಂದೆಯಾದ ದೇವರೇ ನಿಮ್ಮ ಮೂಲಕ ನಾನು ಎತ್ತಲ್ಪಟ್ಟಿದ್ದೇನೆ ನಿಮ್ಮ ನಿಮ್ಮ ಮೂಲಕ ನನಗೆ ಗೌರವ ಬರ್ತಾ ಇದೆ ನಿಮ್ಮ ಮೂಲಕ ಎಷ್ಟೋ ದಿನಗಳಿಂದ ನಾನು ಅವಮಾನ ಹೊಂದಿದ್ದೇನೆ ಅವಮಾನ ಹೊಂದಿರುವಂಥ ನನ್ನನ್ನು ಕನಿಕರಿಸಿ ತಂದೆ ಕಾಪಾಡಿದ್ದೀರ ತಂದೆ ಮಗನನ್ನು ಕೊಟ್ಟಿದ್ದೀರ ತಂದೆ ಅದಕ್ಕೆ ನಿಮಗೆ ಕೃತಜ್ಞತೆಗಳು ನಿಮಗೆ ಸ್ತೋತ್ರಗಳಿಂದ ಹೇಳಿಕೊಂಡು ಬರ್ತಾ ಇದ್ದಾಳೆ ಪ್ರಿಯರಾದ ದೇವ್ರ ಮಕ್ಕಳಿರ ಎರಡನೇ ವಚನ ಯಹೋವನಂತ ಪರಿಶುದ್ಧನೂ ಇಲ್ಲವೇ ಇಲ್ಲ ನಿನ್ನ ಹೊರತು ದೇವರು ಯಾರು ನಿನ್ನ ಹೊರತು ದೇವರು ಯಾರು ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು ಇನ್ನು ಮುಂದೆ ಅಮ್ಮಿನಿಂದ ನುಡಿಯಬೇಡಿರಿ ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ ದೇವರಾದ ಯಹೋವನು ಸರ್ವಜ್ಞನು ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು ಶೂರರ ಬಿಲ್ಲುಗಳನ್ನು ಮುರಿಯಲ್ಪಡುತ್ತವೆ ಎಡವಿದರು ಶೌರ್ಯವೆಂಬ ನಡುಕಟ್ಟನ್ನು ಬಿಗದಿದ್ದಾರೆ ಹೊಟ್ಟೆ ತುಂಬ ಉಣುತ್ತಿದ್ದವರು ಹೊಟ್ಟೆ ತುಂಬ ఉణు తిందన్నగోస్కర కూలిమా హిగొండవరు ఉండు బంజయు బంజయోళ్ళు మంది మక్కలను ఎరువలు మక్క ఉళ్వళు దిక్కిదే హళు ఏం ఈ మాత కూడా ఈ మాతులు దేవర సన్నిధి మాట్లాడవంత మాతలు అందరే పవిత్రాత్మన ప్రేరణయంత ಅನ್ನಳು ಮಾತಾಡುವಂಥ ಮಾತುಗಳು ಪ್ರಿಯರಾದ ದೇವ್ರ ಮಕ್ಕಳಿರೋ ಪವಿತ್ರಾತ್ಮನ ಪ್ರೇರಣೆಯಿಂದ ಪ್ರಿಯರೇ ಬಂಜೆಯಳು ಏಳು ಮಂದಿ ಮಕ್ಕಳನ್ನು ಪಡಿತಾಳೆ ಮಕ್ಕಳನ್ನು ಪಡೆದೇ ಪಡೆದಿರುವಂಥ ಮಹಿಳೆ ಏನಾಗ್ತಾಳಂತೆ ಮಕ್ಕಳನ್ನು ಪಡೆದಿರುವವಳು ದಿಕ್ಕಿಲ್ಲದೆ ಹೋಗುವಳು ಮಕ್ಕಳು ಎಷ್ಟೋ ಮಂದಿ ಮಕ್ಕಳಿರ್ತಾರೆ ಪ್ರಿಯರೇ ಈಗಿನ ಕಾಲದಲ್ಲಿ ನೋಡುವ ಭೌತಿಕವಾಗಿ ಇದು ಹೇಳಿರುವಂಥದ್ದು ಏನಪ್ಪ ಅಂದರೆ ಆತ್ಮಿಕವಾಗಿ ಭೌತಿಕವಾಗಿ ನೋಡುವಾಗ ಎಷ್ಟೋ ಮಂದಿ ಮಕ್ಕಳನ್ನು ಪಡೆದಿರ್ತಾರೆ ಆದರೆ ದಿಕ್ಕಿಲ್ಲದೆ ಹೋಗ್ತಾ ಇರ್ತಾರೆ ಪ್ರಿಯರೇ ಆದರೆ ಕೆಳಗಡೆ ಮಾತನ್ನು ನೋಡುವಾಗ ಹಾರನೋಚನ ನೋಡಿ ಹಾರನೋಚನ ಯಹೋವನೇ ಸಾಯಿಸುವವನು ಬದುಕಿಸುವವನು ಯಹೋವನು ಸಾಯಿಸುವವನು ಯಹೋವನು ಬದುಕಿಸುವವನು ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ ಏನ್ರಿ ಪಾತಾಳಕ್ಕೆ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ ಅಂದರೆ ಎಷ್ಟೋ ಮಂದಿ ಭಕ್ತರು ಸತ್ತೋದಾಗ ತಂದೆಯಾದ ದೇವರು ಅವಶ್ಯಕತೆ ಇದ್ದಾಗ ಮತ್ತೆ ಭೂಮಿಯ ಮೇಲೆ ನಡೆಸಿದ್ದಾನೆ ಯಾರ್ಯಾರು ಬಂದಿದ್ದಾರೆ ಅಂತ ನೋಡುವಾಗ ಸಮವೇಲನು ಭೂಮಿಯಲ್ಲಿ ಬಂದಿದ್ದಾನ ಸೌಲನಿಗೆ ಕಾಣಿಸಿಕೊಂಡಿದ್ದಾನ ಹೌದು ಬರಬೇಕಾದರೆ ದೇವರ ಕೃಪೆ ಮೂಲಕ ಅದೇ ಪ್ರಕಾರ ಲಾಜರನ್ನು ಸತ್ತೋದ ನಂತರ ನಾಲ್ಕು ದಿನ ಆದ ನಂತರ ಸಮಾಧಿದ ಹೊರಗಡೆ ಬಂದಿದ್ದಾನ ಯೇಸು ಕ್ರಿಸ್ತರು ಹೇಳ್ತಾರೆ ಲಾಜನನ್ನು ಹೊರಗಡೆ ಬಾ ಅಂದಾಗ ಹೊರಗಡೆ ಬರ್ತಾ ಇದ್ದಾನೆ ಅಂದರೆ ಸತ್ತೋದವರು ಪಾತಾಳಕ್ಕೆ ಹೋಗ್ತಾರಲ್ವ ಅಂದರೆ ಪರದಿಸಿ ಹೋದ ನಂತರ ಅಲ್ಲಿಂದ ಮತ್ತೆ ಭೂಮಿಯ ಮೇಲೆ ಏನರ ನಡೆಸುವರು ಯಾರಂತೆ ಯಹೋವನೇ ಸಾಯಿಸುವವನು ಬದುಕಿಸುವವನು ಪಾತಾಳದಲ್ಲಿ ದೊಬ್ಬುವನು ಮೇಲಕ್ಕೆ ಬರ ಮಾಡುವವನು ಆತನೇ ಪಾತಾಳಕ್ಕೆ ತಳ್ಳುವವನು ಪಾತಾಳದಿಂದ ಮೇಲಕ್ಕೆ ಬರ ಮಾಡುವವನು ದೇವರು ಆನಂತರ ಯಾರು ದೇವರು ಸಾಯಿಸೋದು ಯಾರು ದೇವರು ಅಂದರೆ ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಬೇಕಾದ್ರೆ ದೇವರ ಕೃಪೆ ಇರಬೇಕು ದೇವರ ಕೃಪೆ ಮೂಲಕ ಹುಡ್ತಾರೆ ದೇವರ ಕೃಪೆ ಮೂಲಕ ಏನೇ ದೇವರ ಮೂಲಕ ಕೊಲ್ಲ ಆನಂತರ ಏಳನೇ ವಚನ ಬಡತನ ಸಿರಿತನಗಳನ್ನು ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಯಹೋವನೇ ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ ಭೂಮಿಯ ಆಧಾರ ಸ್ತಂಭಗಳು ಯಹೋವನವೇ ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುವರು ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ ಟೋಟಲಿ ಪ್ರಪಂಚ ಕೂಡ ಆತನ ಕೈಯಲ್ಲಿದೆ ಭೂಮಂಡಲ ಆಗಿರ್ಬೋದು ಆಕಾಶ ಆಗಿರ್ಬೋದು ಇವೆಲ್ಲವನ್ನು ಕೂಡ ನೋಡುವಾಗ ದೇವರ ಹತೋಟಿಯಲ್ಲಿ ಇದೆ ಎಂದು ಆ ದಿನ ಭಕ್ತಳಾಗಿರುವಂಥ ಅನ್ನಡು ಹೇಳುವಂಥ ಮಾತು ಒಂಬತ್ತನೇ ವಚನ ನೋಡುವಾಗ ಆತನು ತನ್ನ ಭಕ್ತರ ಹೆಜ್ಜೆ ಹೆಜ್ಜೆಗಳನ್ನು ಕಾಯುವನು ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುವರು ಬಾಹುಬಲದಿಂದಲೇ ಯಾವನು ಜಯ ಹೊಂದಲಾರನು ಯಹೋವನ ವಿರೋಧಿಗಳು ಮುರಿಯಲ್ಪಡುತ್ತಾರೆ ಆತನು ಆಕಾಶದಿಂದ ಅವರ ಮೇಲೆ ಗರ್ಜಿಸುತ್ತಾನೆ ಯಹೋವನು ಭೂಮಿಯ ಕಟ್ಟಕಡೆಯಲ್ಲಿರುವ ಕಟ್ಟಕಡೆಯಲ್ಲಿರುವವರೆಗೂ ನ್ಯಾಯ ತೀರಿಸುವನು ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು ತನ್ನ ಅಭಿಷಕ್ತನ ಕೊಂಬನ್ನು ಉನ್ನತ ಮಾಡುವನು ಉನ್ನತ ಮಾಡುವನು ಅಂದರೆ ತಂದೆಯಾದ ದೇವರು ಕಾಪಾಡುತ್ತೇನೆ ತಂದೆಯಾದ ದೇವರ ಮೂಲಕ ಕೃಪೆ ಒಂದು ಕೃಪೆ ಹೊಂದುತ್ತಾರೆ ತಂದೆಯಾದ ದೇವರ ಮೂಲಕ ಎಲ್ಲವೂ ನಡೆಯುತ್ತೆ ಅಂತ ಇದರಲ್ಲಿ ನೋಡುವಾಗ ಭಕ್ತರನ್ನು ಹೆಜ್ಜೆ ಹೆಜ್ಜೆಯಲ್ಲಿ ಕಾಪಾಡಿಕೊಂಡು ಬರ್ತಾನೆ ನೀತಿವಂತರನ್ನು ದುಷ್ಟರನ್ನು ದೇವರು ತುಳಿದಾಕ್ತಾನೆ ದುಷ್ಟರು ಅಂದರೆ ಈ ಲೋಕದಲ್ಲಿ ದೇವರನ್ನು ಬಿಟ್ಟು ಮಾಡಬಾರದ ಪಾಪಗಳು ಮಾಡಬಾರದ ಅಪರಾಧಗಳು ಮಾಡಿದಾಗ ಇವರು ದೇವರ ದೃಷ್ಟಿಯಲ್ಲಿ ದುಷ್ಟರು ಅಂತ ಭಕ್ತರು ಏನ್ರಿ ವಾಕ್ಯದ ಪ್ರಕಾರ ತಲೆ ಬಾಗಿಸಿ ಭಯದಿಂದ ಭಕ್ತಿಯಿಂದ ಯಾರು ಜೀವಿಸ್ತಾರೋ ಅಂಥವರನ್ನು ದೇವರು ಹೆಜ್ಜೆ ಹೆಜ್ಜೆಯಲ್ಲಿ ಕಾಯ್ತಾ ಇರ್ತಾನಂತ ದೇವರು ಕಾಯ್ತಾನೆ ದೇವರು ಕಾದು ಕಾಪಾಡ್ತಾನೆ ಪ್ರಿಯ ಎಲ್ಲಿ ತನಕ ಕಾಯ್ದು ಕಾಪಾಡ್ತಾನಂತೂ ನೋಡುವಾಗ ಏನ್ರಿ ದೇವರು ತನ್ನ ಗ್ರಂಥದಲ್ಲಿ ಬರೆದುಕೊಂಡಿದ್ದಾನಲ್ವ ಅಂದರೆ ಜನನ ದಿನ ಮರಣ ದಿನ ಬರೆದುಕೊಂಡಿದ್ದಾನೆ ಈ ಜನನ ಬರುತ್ತೆ ಯಾರ ಗರ್ಭದಲ್ಲಿ ಹುಟ್ಟಬೇಕು ಇಂಥವ್ರ ಗರ್ಭದಲ್ಲಿ ಓಕೆ ಇಂಥವ್ರ ಗರ್ಭದಲ್ಲಿ ಹುಟ್ಟಬೇಕು ಎಂದು ದೇವ್ರು ಬರೆದುಕೊಂಡಿದ್ದಾನೆ ಅದರ ಪ್ರಕಾರ ಜನನವಾಗುತ್ತೆ ಆ ನಂತರ ಮರಣ ಬರುತ್ತೆ ಒಂದು ದಿನ ಅದರ ಮಧ್ಯದಲ್ಲಿ ಜೀವಿತ ಕಾಲ ಇದೆ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಅರುವತ್ತು ವರ್ಷ ಎಪ್ಪತ್ತು ವರ್ಷ ಈ ಜೀವಿತ ಕಾಲದಲ್ಲಿ ದೇವ್ರಿಗೋಸ್ಕರ ಭಕ್ತಿಯಿಂದ ನಡ್ಕೊಳ್ಬೇಕು ಅದೇ ಪ್ರಾಮುಖ್ಯವಾದಂಥ ಉದ್ದೇಶ ಇವೆಲ್ಲ ಜೀವಿತ ಕಾಲ ಮುಗಿದ ನಂತರ ದೇವರು ಮತ್ತೆ ಮನುಷ್ಯರೇ ಸಾಯಿರಿ ಎಂದು ಅಪ್ಪಣೆ ಕೊಡ್ತಾನೆ ಈ ದೇಹವನ್ನು ಮಣ್ಪಾಲು ಮಾಡ್ತಾನೆ ಆತ್ಮವನ್ನು ತನ್ನ ಹತೋಟಿಗೆ ತಗೊಳ್ತಾನೆ ಪ್ರಿಯರಿ ಹತೋಟಿಗೆ ತಗೊಳ್ತಾನೆ ಅಂದರೆ ನೀವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಮಾಡಿದರೆ ಪರದೇಶಿಗೆ ಕಳಿಸ್ತಾನೆ ಕೆಟ್ಟದ್ದನ್ನು ಮಾಡಿದರೆ ಬೆಂಕಿಯ ಕೊಂಡಕ್ಕೆ ನಡೆಸ್ತಾನೆ ಪ್ರಿಯರಿ ಬೆಂಕಿಯ ಕೊಂಡಕ್ಕೆ ಬೆಂಕಿಯ ಕೊಂಡಕ್ಕೆ ಹೋಗದಂತೆ ಇರಬೇಕಾದರೆ ನಾವು ಈ ಲೋಕದಲ್ಲಿ ಭಕ್ತರಾಗಿ ನೀತಿವಂತರಾಗಿ ಏನು ರೀ ಜೀವಿಸ್ಬೇಕಾಗುತ್ತೆ ಪ್ರಿಯರೇ ಭಕ್ತರಾಗಿ ನೀತಿ ಒಂತರ ಮತ್ತು ಭಕ್ತರಾಗಿ ನೀತಿ ಒಂತರಾಗಿ ಜೀವಿಸ್ಬೇಕಾದ್ರೆ ಅನ್ನಳ ಮೂಲಕ ಕಲಿಯುವಂಥದ್ದು ಏನಿದೆ ಅನ್ನಳಲ್ಲಿ ಒಳ್ಳೆಯ ಭಕ್ತಿ ಇದೆ ನಂಬಿಕೆ ಇದೆ ದೇವರಿಗೆ ಮಾತು ಕೊಟ್ಟಿದ್ದಾಳೆ ಮಾತು ಕೊಟ್ಟಿರೋ ಪ್ರಕಾರ ಮಾತು ಕೊಟ್ಟಿರೋ ಪ್ರಕಾರ ತನ್ನ ಮಗನನ್ನು ದೇವರ ಸನ್ನಿಧಿಯಲ್ಲಿ ಬಿಟ್ಟು ಹೊರಟು ಹೋಗ್ತಾಳೆ ಪ್ರಿಯರೇ ದೇವರ ಸನ್ನಿಧಿಯಲ್ಲಿ ಮತ್ತು ಪ್ರತಿ ವರ್ಷ ಬಂದು ಮಗನನ್ನು ವಿಚಾರ ಮಾಡ್ತಾ ಇದ್ದಾಳೆ ಹೇಗಿದ್ದಾನೆ ನನ್ನ ಮಗನು ನೋಡ್ಕೊಳ್ತಾ ಇದ್ದಾಳೆ ಪ್ರತಿ ವರ್ಷ ಬರ್ತಾ ಇದ್ದಾಳಲ್ಲ ಪ್ರತಿ ವರ್ಷ ಬಂದ ನಂತರ ಮಗನ ಏನು ಬೇಕೋ ಎಲ್ಲವನ್ನು ಕೂಡ ಕೊಟ್ಟು ಏನ್ರಿ ವಿಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಭಕ್ತಿಯಲ್ಲಿ ಇದ್ದಾನ ಏನಾದರೂ ಕೆಟ್ಟು ಹೋಗಿದ್ದಾನ ಅಂತ ದೇವ್ರಿಗೆ ಒಪ್ಪಿಸಿದ ನಂತರ ಮತ್ತೆ ವಿಚಾರ ಇದ್ದಾಳೆ ಮಾಡ್ತಾ ಇದ್ದಾಳೆ ಈ ದಿನಗಳಲ್ಲಿ ನೋಡುವಾಗ ಏನು ರೀ ಮಕ್ಕಳನ್ನು ಹೇಗೆ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು ಯಾರಿಗೋಸ್ಕರ ಬೆಳೆಸ್ತಾ ಇದ್ದಾರೆ ಮಕ್ಕಳನ್ನು ಯಾರಿಗೋಸ್ಕರ ಬೆಳೆಸ್ತಾ ಇದ್ದೀವಿ ಒಂದು ಸಾರಿ ನೋಡಿ ನಿಮ್ಮನ್ನೇ ನೀವು ಪರಿಶೋಧನೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ಹನ್ನಳ ಇತಿಹಾಸವನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಹನ್ನಳಿಗೆ ಇರಲಿಲ್ಲ ಒಂದು ಕಾಲದಲ್ಲಿ ದೇವರ ಮೂಲಕ ಮಕ್ಕಳನ್ನು ಪಡೆದ ನಂತರ ದೇವರೇ ಮಕ್ಕಳನ್ನು ಕೊಡಿ ಅಂದಾಗ ದೇವರು ಕೊಟ್ಟರು ಕೊಟ್ಟ ನಂತರ ಆ ಮಗನನ್ನು ದೇವ್ರಿಗೋಸ್ಕರ ಬಿಟ್ಟು ದೇವ್ರಿಗೋಸ್ಕರ ಬೆಳೆಸಿದ್ದಾಳೆ ಪ್ರಿಯರೇ ಮತ್ತು ಈಗಿನ ಕಾಲದಲ್ಲಿ ಮಕ್ಕಳನ್ನು ಪಡೆದಿರುವಂಥ ತಂದೆ ತಾಯಿಗಳು ಯಾರಿಗೋಸ್ಕರ ಬೆಳೆಸ್ತಾ ಇದ್ದೀರಾ ಅಂತ ನಿಮ್ಮನ್ನು ದೇವರು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ ನೀವು ಯಾರಿಗೋಸ್ಕರ ಜೀವಿಸ್ತಾ ಇದ್ದೀರ ಎರಡನೇದಾಗಿ ಎರಡನೇದಾಗಿ ನಿಮ್ಮ ಮಕ್ಕಳನ್ನು ಹೇಗೆ ನೀವು ಬೆಳೆಸ್ತಾ ಇದ್ದೀರಾ ನಿಮ್ಮ ಮಕ್ಕಳನ್ನು ದೇವ್ರಿಗೋಸ್ಕರ ಬೆಳೆಸಿದರೆ ಒಬ್ಬ ಪೌಲನ ಹಾಗೆ ಹಾಕ್ತಾನೆ ಒಬ್ಬ ಸ್ಟೆಫೆನನ್ನು ಹಾಗೆ ಹಾಕ್ತಾನೆ ಇಲ್ಲ ಅಪ್ಪೋಸ್ತಲರ ಹಾಗೆ ಹಾಕ್ತಾರೆ ದೇವ್ರಿಗೋಸ್ಕರ ಬೆಳೆಸದೆ ಹೋದರೆ ಯಾರ ಹಾಗೆ ಹಾಕ್ತಾರೆ ಯಾರ ಹಾಗೆ ಗುಂಡ ರೌಡಿ ಕದಿಮ ಮೋಸ ಮಾಡೋರು ಇದ್ದಾರಲ್ವ ಎಷ್ಟೋ ಮಂದಿ ಇದ್ದಾರಲ್ವ ಅವರ ಹಾಗೆ ಹಾಕ್ತಾರೆ ಪ್ರಿಯರೇ ಒಂದು ಸಾರಿ ನೋಡ್ಕೊಳ್ಳಿ ಪ್ರಿಯರಾದ ದೇವ್ರ ಮಕ್ಕಳಿರ ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ತಾ ಇದ್ದೀರಾ ಅಂತ ಓಕೆನಾ ಅನ್ನಳ ಇತಿಹಾಸವನ್ನು ನೋಡಿ ನಾವು ಏನ್ರಿ ಪಾಠವನ್ನು ಕಲಿಬೇಕಾಗುತ್ತೆ ಪ್ರತಿಯೊಬ್ಬರು ಆಕೆಯಲ್ಲಿರುವಂಥ ಭಕ್ತಿ ಆಕೆಯಲ್ಲಿರುವಂಥ ನಂಬಿಕೆ ಆಕೆಯಲ್ಲಿರುವಂಥ ವಿಶ್ವಾಸ ದೃಢ ನಿರ್ಣಯ ಆಕೆಯಲ್ಲಿರುವಂಥದ್ದು ನಮ್ಮಲ್ಲಿ ನಾವು ನಾವು ಕೊಡ್ತೀವಿ ಸಭೆಯಲ್ಲಿ ನಾನು ಅಯ್ಯನೋರೇ ನಾವು ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಯ್ಯನೋರೆ ಅಯ್ಯನವರೇ ಇಂಥ ಕಾಣಿಕೆ ಕೊಡ್ತೀವಿ ಅಯ್ಯನೋರೆ ಐನೋರೆ ಇಂಥ ಕಾ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತೀವ ಅಂತ ಹೇಳಿ ಆನಂತರ ಕಾಣೋದಿಲ್ಲ ರೀ ತುಂಬ ಜನ ಅದು ಮಾಡ್ತೀವಿ ಇದು ಮಾಡ್ತೀವಿ ಈ ರೀತಿ ಕಾಣಿಕೆ ಕೊಡ್ತೀವಿ ಈ ರೀತಿ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ ಕೆಲವರು ಎಲ್ಲರಲ್ಲ ಆನಂತರ ಕಾಣದೆ ಮಾಯವಾಗ್ತಾರೆ ಇರೋದಿಲ್ಲ ಎಲ್ಲಿಗೋ ಹೊರಟು ಹೋಗ್ತಾರೆ ಆನಂತರ ಎಲ್ಲಿದ್ದೀಪಾ ಅಂತ ಕೇಳಿದಾಗ ಓ ಇಂಥ ಕೆಲಸದಲ್ಲಿದ್ದೀವಿ ಆ ಕೆಲಸದಲ್ಲಿದ್ದೀವಿ ಏನೋ ಮಾಡ್ತಾಯಿದ್ದೀವಿ ಮತ್ತು ಏನೋ ಮಾತು ಕೊಟ್ಟ್ರಿ ಎಲ್ಲಿಗೋ ಸುವಾರ್ತೆ ಮಾಡೋಣ ಅಂತ ಹೇಳಿದ್ರಿ ಏನೋ ಸುವಾರ್ತೆ ಮಾಡೋಣ ಸುವಾರ್ತೆ ಕಾರ್ಯಕ್ರಮ ಮಾಡೋಣ ಎಲ್ಲಿಗೋ ಹೋಗೋಣ ಸಹಾಯ ಮಾಡ್ತೀವಿ ಏನೋ ಅಂತ ಹೇಳಿದ್ರಲ್ಲ ಅದೆಲ್ಲ ಗಾಳಿ ಮಾತು ಸುಮ್ಮನೆ ಸಭೆಯಲ್ಲಿ ಮಾತುಕೊಡ್ತಾರೆ ಆನಂತರ ದಾರಿ ತಪ್ಪಿಸ್ಕೊಳ್ತಾರೆ ಪ್ರಿಯರು ಎಷ್ಟೋ ಮಂದಿ ಇದೆಲ್ಲ ಏನಾಗುತ್ತೆ ಗೊತ್ತಾ ಮಾತು ಕೊಟ್ಟರೆ ಖಂಡಿತವಾಗಿ ನೆರವೇರಿಸಬೇಕು ನೆರವೇರಿಸೋದು ಹೋದರೆ ಅವ್ರಿಗೆ ಶಾಪ ಬರುತ್ತೆ ರೀ ಇಲ್ಲಾಂದರೆ ಮಾತು ಕೊಡಬಾರ್ದು ದೇವರ ಸನ್ನಿಧಿಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರೋ ಜಾಗೃತಿ ಪಡಿ ಯಾಕೆಂದರೆ ನಮ್ಮ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಯಾವಾಗ ಉಸುರು ನಿಂತು ಹೋಗುತ್ತೋ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆನಂತರ ಕಾಣದೇ ಇರುವ ಹಬೆಯಂತೆ ಇದ್ದೇವೆ ಆದ್ದರಿಂದ ನಿಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಜಾಗ್ರತೆ ಪಡಿ ಭಕ್ತಿಯಿಂದ ಜೀವಿಸಿ ಪಡೆಯಿರಿ ಓಕೆನಾ ದೇವರ ಮಾತುಗಳು ನಿಮ್ಮನ್ನು ನನ್ನನ್ನು ಬೆಳೆಸಲಿ ಎಲ್ಲರೂ ತಲೆಬಾಗಿಸರಿ ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ ಪಡೆಯರೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರಿಂದ ನಿಮಗೆ ವಂದನೆಗಳು ಸ್ತೋತ್ರಗಳು ತಂದೆ ಇಷ್ಟು ತನಕ ಹನ್ನಡ ಇತಿಹಾಸವನ್ನು ಕುರಿತು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೇನೆ ತಂದೆ ನಿಮ್ಮ ಮಗಳಲ್ಲಿರುವಂಥ ಭಕ್ತಿ ಶ್ರೇಷ್ಠ ತಂದೆ ಆ ಮಗಳನ್ನು ನೋಡುವಾಗ ತಂದೆಯಾದ ದೇವರೇ ಎಷ್ಟೋ ಅವಮಾನಗಳು ಎಷ್ಟೋ ನಿಂದನೆಗಳು ಅನುಭವಿಸಿದ್ದಾಳೆ ಕೊನೆಯದಾಗಿ ನಿಮ್ಮ ಬಳಿಯಲ್ಲಿ ಬಂದು ನಿಮ್ಮ ಸನ್ನಿಧಿಗೆ ಬಂದು ನಿಮ್ಮ ಪಾದಗಳ ಬಳಿಯಲ್ಲಿ ಮೊಣಕಲೋರಿ ಪ್ರಾರ್ಥನೆ ಮಾಡಿಕೊಂಡು ವಿಜ್ಞಾಪನೆ ಮಾಡಿಕೊಂಡು ಹಾರೈಕೆ ಮಾಡಿ ನಿಮ್ಮ ಮೂಲಕ ಮಗನನ್ನು ಪಡೆದು ಆ ಮಗನನ್ನು ನಿಮ್ಮ ಸೇವೆ ನಿಮಿತ್ತವಾಗಿ ಒಪ್ಪಿಸಿದ್ದಾಳೆ ತಂದೆ ಆ ಮಗನು ನಿಮ್ಮಗೋಸ್ಕರ ಅದ್ಭುತವಾಗಿ ಜೀವಿಸಿದ್ದಾನೆ ಆ ಮಗನು ಸಮವೇಲನು ಪ್ರತಿಯೊಬ್ಬರೂ ಕೂಡ ಹೀಗೆ ಭಕ್ತಿಯಲ್ಲಿ ನಡಿಬೇಕು ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಎಂದು ನೀವು ಎದುರು ನೋಡ್ತಾ ಇದ್ದೀರಿ ತಂದೆ ಆ ರೀತಿ ಭಕ್ತಿ ಮಾರ್ಗದಲ್ಲಿ ಜೀವಿಸೋದಕ್ಕೆ ನಮ್ಮೆಲ್ಲರನ್ನು ಕಾಪಾಡಿ ತಂದೆ ಈ ಕರ್ನಾಟಕದಲ್ಲಿ ಎಷ್ಟೋ ಮಂದಿ ವಾಕ್ಯಗಳು ಇಲ್ಲದೆ ವಾಕ್ಯಗಳನ್ನು ಅಪಾರ್ಥ ಮಾಡಿಕೊಂಡು ಮೋಸ ಹೋಗ್ತಾ ಇದ್ದಾರೆ ಅನೇಕರನ್ನು ಕಾಪಾಡಬೇಕು ತಂದೆ ಸತ್ಯದ ಮಾರ್ಗದಲ್ಲಿ ನಡೆಸಬೇಕು ತಂದೆ ಎಲ್ಲರನ್ನು ಕಾಪಾಡೋದಕ್ಕೆ ನಿಮ್ಮ ಕೃಪೆಯನ್ನು ಸಹಾಯವನ್ನು ದಯಪಾಲಿಸಿ ತಲೆ ಬಾಗ್ಸಿರುವಂಥ ಪ್ರತಿಯೊಬ್ಬರನ್ನು ಹೆಸರು ಹೆಸರುಗಳಿಂದ ಆಶೀರ್ವದಿಸಿ ಎಷ್ಟು ಮಂದಿ ವೀಕ್ಷಿಸ್ತಾ ಇದ್ದರೂ ಎಲ್ಲರನ್ನು ಕಾಪಾಡಿ ಎಲ್ಲರನ್ನು ನಿಮ್ಮ ಜ್ಞಾನದಲ್ಲಿ ಬೆಳೆಸಿ ಸತ್ಯದ ಮಾರ್ಗದಲ್ಲಿ ಬೆಳೆಸಿ ತಂದೆ ಅದೇ ರೀತಿಯಲ್ಲಿ ಇನ್ನು ಉಳಿದಿರುವಂಥ ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ ಆಮೇನ್ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ